नमस्कार गेळेयरे कॉम्पिटेटिव वर्ल्ड कन्नड यूट्यूब चानल गे निमगेल्लरिगू आत्मीयवाद स्वागत। ओके सिलेबस वाइज क्लासेस अन्नु स्टार्ट माडिदीवल्वा अदरल्लि मैथमेटिकल अंड रीजनिंग क्लास अंत हेळि डिवाइड माड्कोंडिदीवि। इवत्ते नोडोणप्प अंद्रे ब्लड रिलेशन अन्नु नोडोण, इदु एदरल्लि बरुत्ते रीजनिंग क्लास ओळगे बरुत्ते। ओके ನೋಡಿ ಮ್ಯಾಥಮೆಟಿಕಲ್ ಅಂಡ್ ಸಿಲೆಬಸ್ ಅನ್ನು ಡಿವೈಡ್ ಮಾಡ್ಕೊಂಡಿರೋದರಲ್ಲಿ ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ। ಅದರಲ್ಲಿ ಮ್ಯಾಥಮೆಟಿಕಲ್ ಅಲ್ಲಿ ಏನೇನು ಕಂಪ್ಲೀಟ್ ಆಗಿದೆ ಅಂತ ನೋಡಿದ್ರೆ ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಸಿಂಪ್ಲಿಫಿಕೇಶನ್, ಎಸ್ ಎಫ್ ಅನ್ ಎಲ್ ಸಿ ಎಂ, ಡೆಸಿಮಲ್ ಅಂಡ್ ಫ್ರಾಕ್ಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಮತ್ತು ಟೈಮ್ ಆ್ಯಂಡ್ ವರ್ಕ್ ಕೂಡ। ಇದರಲ್ಲಿ ಅನಾಲಜಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್ ಸೀರೀಸ್, ವೆನ್ ಡಯಾಗ್ರಾಮ್, ಮ್ಯಾಥಮೆಟಿಕಲ್ ಆಪರೇಷನ್, ಇವತ್ತು ಬ್ಲಡ್ ರಿಲೇಷನ್ಶಿಪ್ ಕೂಡ ಕಂಪ್ಲೀಟ್ ಆಗುತ್ತೆ। ಓಕೆ ಟೋಟಲ್ ಏನಾಗಿದೆ 90 ಡೇಸ್ ಪ್ಲಾನ್ ಆಗಿರುತ್ತೆ। 90 ಡೇಸ್ ಒಳಗೆ ಸಂಪೂರ್ಣವಾಗಿ ಮುಗಿಸ್ಕೊಂಡು ಏನು ಮಾಡೋಣ, ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ। ಓಕೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಜೊತೆಗೆ ಏನು ಮಾಡೋಣ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕೂಡ ಬಿಡಿಸೋಣ। ಓಕೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರು ಲೈವಾಗಿ ಬಿಡಿಸೋಣ। ಲೈವಾಗಿ ಬಿಡಿಸಿರೋದ್ರಿಂದ ಏನಾಗುತ್ತೆ ಹೇಳಿ, ನಿಮಗೆ ಯಾವ ಥರ ಟ್ರೀಟ್ ಮಾಡ್ಬೋದು ಅಂತಂದೇಳಿ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ। ಓಕೆ ವೀಡಿಯೋದಲ್ಲಿ ಏನು ಮಾಡ್ತೀರ, ನೀವು ಸ್ಕಿಪ್ ಮಾಡೋದು ಜಾಸ್ತಿ ಮಾಡ್ತೀರ, ಹಾಗಾಗಿ ಈ ಪಿ ಡಿ ಎಫ್ನ ಏನು ಮಾಡೋಣಪ್ಪ ಅಂದರೆ ಟೆಸ್ಟ್ ಆದಮೇಲೆ, ಟೆಸ್ಟ್ಗಳು ಇರ್ತಾವಲ್ಲ ಪ್ರತಿ ಕ್ಲಾಸ್ ಟೆಸ್ಟ್ ಇರ್ತಾವಲ್ಲ, ಟೆಸ್ಟ್ ಆದಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ಪಿ ಡಿ ಎಫ್ ಕೂಡ ನಿಮಗೆ ಕೊಟ್ಟಿರ್ತೀನಿ। ಓಕೆ ಸ್ಟಾರ್ಟ್ ಮಾಡೋಣ ನೋಡಿ। ಬ್ಲಡ್ ರಿಲೇಷನ್ಶಿಪ್ ಅಂತಂದರೆ ರಕ್ತ ಸಂಬಂಧ ಅಂತಂದೇಳಿ ಕರೀತಾರೆ। ಓಕೆ ನಮ್ಮ ಫ್ಯಾಮಿಲಿ ಟ್ರೀಯನ್ನು ಬಿಡಿಸಿದರೆ ಒಂದು ಟ್ರೀ ಅಂತ ಅಂದ್ಕೊಳ್ಳೋಣ, ಓಕೆ ಈ ಟ್ರೀ ಒಳಗೆ ಓಕೆ ತಂದೆ ತಾಯಿ, ಓಕೆ ಇನ್ನೇನು ಅಣ್ಣ ತಮ್ಮ ತಂಗಿ ಇವರೆಲ್ಲರೂ ಬರ್ತಾರಲ್ಲ ಒಂದು ಮರ ಇದ್ದಂಗೆ, ಒಂದು ಫ್ಯಾಮಿಲಿ ಅಂದ್ರೆ ಏನಿಲ್ಲ ಒಂದು ಮರ ಇದ್ದಂಗೆ। ಓಕೆ ಅವರವರು ಯಾರ್ಯಾರಿಗೆ ಏನೇನು ಸಂಬಂಧ ಹೊಂದ್ತಾರೆ ಅನ್ನೋದನ್ನು ಈ ರಕ್ತ ಸಂಬಂಧ ಸೂಚಿಸುತ್ತದೆ। ಓಕೆ ಈ ರಕ್ತ ಸಂಬಂಧದ ಬಗ್ಗೆ ತಿಳ್ಕೊಳೋಕೆ ಮೊದಲೇ ನಮಗೆ ಸಂಬಂಧಗಳು ಯಾವುವು, ಯಾರ್ಯಾರಿಗೆ ಏನೇನು ಹೊಂದುತ್ತಾರೆ ಅಂತಂದೇಳಿ ನೋಡಬೇಕಾಗುತ್ತೆ। ಓಕೆ ಅದೇನು ನೋಡೋಣ, ಆದರೆ ನೋಡಿ ರಕ್ತ ಸಂಬಂಧ ಈಗ ನಾವು ಪಾಯಿಂಟ್ಸ್ನೇ ನೋಡೋಣ, ನಾನೇ ಇದೀನಿ ಇದ್ದೀನಿ ನನಗೇನಾಗ್ತಾರೆ ಅಂತಂದೇಳಿ ನೀವು ತಿಳ್ಕೊಂಬಿಡಿ, ಇಲ್ಲಾಂತಂದರೆ ಬೇರೆಯವ್ರಿಗೆ ಏನಾಗ್ತಾರೆ ಅಂತಂದೇಳಿ ಅಂದ್ಕೊಳ್ಳಿ। ಈಗ ನಾನು ಕ್ವಶನ್ ಹೇಳ್ತಿದ್ದೀನಲ್ವಾ, ನಾನು ಅಜ್ಜನ ತಂದೆ ಅಂತಂದರೆ ಈಗ ನನ್ನ ಅಜ್ಜನ ತಂದೆ ಅಂತ ಅಂದ್ಕೊಳ್ಳಿ, ಹಂಗಾದ್ರೆ ನನಗೆ ಆಗ್ತಿರೋ ಈ ಸಿಲೆಬ ಏನಿದು ಸಂಬಂಧಗಳು ನನ್ನಲ್ಲಿ ಆಗ್ತಿರೋದು ಅಂದ್ಕೊಳ್ಳಿ, ಹಂಗಾದರೆ ನಮ್ಮ ಫ್ಯಾಮಿಲಿಯಲ್ಲಿ ಆಗ್ತಿರೋದು ಅಂದ್ಕೊಂಡ್ರೆ ಮಾತ್ರ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ। ಓಕೆ ನನ್ನ ಅಥವಾ ಬೇರೆಯವ್ರಿಗೆ ಯಾರು ಅಂದ್ಕೊಂಡಂಗಿದ್ರೆ ನಿನ್ನ ಅಂದ್ಕೊಳ್ಳಿ, ನನ್ನ ಅಂತಂದರೆ ಈಗ ನನ್ನ ಅಜ್ಜನ ತಂದೆ। ಓಕೆ ನನ್ನ ಅಜ್ಜನ ತಂದೆ ಏನಾಗಿರ್ತಾನೆ, ಅಜ್ಜನ ತಂದೆ ಏನಾಗಿರ್ತಾನೆ ಅಲ್ವಾ, ತಂದೆ ಅವರ ತಂದೆ ಏನಾಗಿರ್ತಾರೆ ಅಜ್ಜ ಅಲ್ವಾ, ಅವರ ತಂದೆ ಓಯ್ ಅವರ ತಂದೆ ಏನಾಗಿರ್ತಾರೆ ಮುತ್ತಜ್ಜ, ನಾನೆಲ್ಲಿದ್ದೀನಿ ಇವಾಗ ಇಲ್ಲದೀನಿ, ಅರ್ಥ ಆಯ್ತಲ್ವಾ ನೋಡಿ, ನಾನು ಈ ಪ್ಲೇಸ್ನಲ್ಲಿದ್ದೀನಿ ಈಗ ನನ್ನ ತಂದೆ, ಓಕೆ ನನ್ನ ತಂದೆ, ನನ್ನ ತಂದೆಯ ತಂದೆ ಏನಾಗ್ತಾರೆ ನಮಗೆ ಅಜ್ಜ ಆಗ್ತಾರೆ। ಓಕೆ ಈಗ ಅಜ್ಜನ ತಂದೆ ಅಥವಾ ನನ್ನ ತಂದೆಯ ತಂದೆಯ ತಂದೆ ಏನಾಗ್ತಾರೆ ಮುತ್ತಜ್ಜ, ಈ ಥರನೇ ಕ್ವಶನ್ಸ್ ಕೇಳ್ತಾರೆ, ನನ್ನ ತಂದೆಯ ತಂದೆಯ ತಂದೆ ಅಂತಂದೇಳಿ ಇರ್ತದೆ ಕ್ವಶನ್ಸು, ಅವ್ರೇನೇನು ಆಗ್ತಾರೆ ಅಂತಂದು ಡೈರೆಕ್ಟಾಗಿ ಒಂದು ಮಾತು ಕೇಳ್ಬೋದು। ಓಕೆ ಏನಾಗ್ತಾರೆ ಮುತ್ತಜ್ಜ ನೋಡಿ, ಇಲ್ಲಿ ಏನಾಗ್ತಾರೆ ಮುತ್ತಜ್ಜ, ಇಲ್ಲೇನೇನು ವರ್ಡ್ಗಳು ಬರ್ತೀನಿ ಅದೆಲ್ಲ ನನಗೆ ಬರ್ತಿದ್ದೇವೆ ಅಂದ್ಕೊಳ್ಳಿ, ಓಕೆ ನಮ್ಮ ಫ್ಯಾಮಿಲಿಯಲ್ಲೇ ನಡೀತಿರೋದು ಅಂದ್ಕೊಳ್ಳಿ, ಹಂಗಾರೆ ನಿಮಗೆ ಅರ್ಥ ಆಗ್ಬಿಡುತ್ತೆ। ಅಜ್ಜಿಯ ತಾಯಿ, ಅಜ್ಜಿಯ ತಾಯಿ ಯಾರಾಗ್ತಾರೆ ಮುತ್ತಜ್ಜಿ, ಇಲ್ಲೇನಿದ್ದಾವೆ ನೋಡಿ ಇಲ್ಲಿ ನಾನು, ಓಕೆ ನನ್ನ ತಾಯಿ, ನನ್ನ ತಾಯಿಯ ತಾಯಿ ಏನಾಗ್ತಾರೆ ಅಜ್ಜಿ, ನನ್ನ ತಾಯಿಯ ತಾಯಿಯ ತಾಯಿ ಏನಾಗ್ತಾರೆ ಮುತ್ತಜ್ಜಿ, ಅರ್ಥ ಆಯ್ತಲ್ವಾ ನೋಡಿ। ಈಗ ತಂದೆಯ ತಂದೆ ಯಾರು, ತಂದೆಯ ತಂದೆ ಅಜ್ಜ, ಈ ಪ್ಲೇಸ್ ತಂದೆಯ ತಂದೆ ಯಾರು ಅಜ್ಜ ಆಗಿರ್ತಾರೆ, ಅದೇ ತಾಯಿಯ ತಾಯಿ, ಈಗ ನನ್ನ ತಾಯಿಯ ತಾಯಿ ಅಂತಂದರೆ ಅಜ್ಜಿ ಅಲ್ವಾ, ತಂದೆಯ ತಮ್ಮ, ತಂದೆಯ ತಮ್ಮನ ಆಗಿ ನೋಡಿ, ತಂದೆಯ ತಮ್ಮ ಚಿಕ್ಕಪ್ಪ ಅಲ್ವಾ, ತಂದೆಯ ತಮ್ಮ ಅಂತಂದರೆ ಹೇಳಿದ್ರೆ ನಮ್ಮ ಚಿಕ್ಕಪ್ಪ ಇರ್ತಾರೆ ಇಲ್ಲ ದೊಡ್ಡಪ್ಪ ಅಂದ್ರೆ, ಅವ್ರಿಗೆ ದೊಡ್ಡವರಾಗಿದ್ದರೆ ಅಣ್ಣ ಆಗಿದ್ದರೆ ದೊಡ್ಡಪ್ಪ ಅಂತ ಹೇಳ್ತೀವಿ, ನಮ್ಮ ತಂದೆಗೆ ಸಣ್ಣವರಿದ್ದರೆ ಏನು ಹೇಳ್ತೀವಿ ಚಿಕ್ಕಪ್ಪ ಅಂತ ಕರಿತೀವಲ್ವಾ। ಈಗ ನೋಡಿ ತಂದೆಯ ಸಹೋದರ, ಇಲ್ಲಿ ನೋಡಿ ಜೆಂಡರ್ನ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಸಹೋದರ ಅಂತಂದು ಹೇಳ್ತಿದ್ರೆ ಸಾರಿ ಸಹೋದರ ಅಂದರೆ ಗಂಡ್ಮಗ ಅಂತ ಹೇಳ್ತಾರೆ, ಬಟ್ ಯಾರು ದೊಡ್ಡವರು ಸಣ್ಣವರು ಅಂತಂದು ಹೇಳೋಕ್ಕಾಗ್ತಿಲ್ಲ ಅಲ್ವಾ, ಜೆಂಡರ್ ಏನು ಫಿಕ್ಸ್ ಆಯಿತು ಸಾರಿ, ಸಹೋದರ ಅಂತಂದರೆ ಜೆಂಡರ್ ಆಯಿತು ಗಂಡು ಅಂತಂದೇಳಿ ಗೊತ್ತಾಗ್ಬಿಡುತ್ತೆ। ಓಕೆ ಅದರಲ್ಲಿ ದೊಡ್ಡವರ ಸಣ್ಣವರ ಅಂತಂದೇಳಿ ಫಿಕ್ಸ್ ಮಾಡೋಕ್ಕಾಗಲ್ಲ ಹೌದಾ, ಇವ್ರು ಚಿಕ್ಕಪ್ಪನ ಇವ್ರು ದೊಡ್ಡಪ್ಪನ ಅಂತಂದೇಳಿ ಹೇಳೋಕ್ಕಾಗಲ್ಲ ಅಲ್ವಾ, ಹಂಗಾಗಿ ಅಂತೀವಿ ತಂದೆಯ ಸಹೋದರ ಅಂತಂದರೆ ಹೇಳ್ತೀವಿ। ಓಕೆ ತಂದೆಯ ತಂದೆಯ ತಮ್ಮ ಅಂತಂದೇಳಿದರೆ ಚಿಕ್ಕಪ್ಪ ಅಂತಂದು ಹೇಳ್ತೀವಿ, ತಂದೆಯ ಇನ್ನು ತಂದೆಯ ದೊಡ್ಡ ಅಣ್ಣ ಅಥವಾ ಅಣ್ಣ ಅಂತಂದ್ರೆ ಏನು ಹೇಳ್ತೀವಿ ದೊಡ್ಡಪ್ಪ ಅಂತಂದು ಕರಿತೀವಿ ಅಲ್ವಾ, ತಂದೆಯ ಸಹೋದರ ಅಂತಂದರೆ ಇಲ್ಲಿ ಚಿಕ್ಕಪ್ಪನ ದೊಡ್ಡಪ್ಪನ ಅಂತಂದೇಳಿ ಫಿಕ್ಸ್ ಮಾಡೋಕ್ಕಾಗಲ್ಲ, ಅರ್ಥ ಆಗ್ತಿದೆಯಲ್ವಾ।
ತಂದೆ ಸಹೋದರ ಅಂತಂದ್ರೆ ಗಂಡು ತಾಯಿಯ ತಂದೆ ಓಕೆ ತಾಯಿಯ ತಂದೆ ಯಾರು ಅಜ್ಜಿಯಾಗಿರ್ತಾರೆ ಓಕೆ ನಾನು ಇಲ್ಲಿ ಇದೀನಿ ನನ್ನ ತಾಯಿ ಅವರ ತಂದೆ ಇಲ್ಲಿ ಗಂಡಜ್ಜ ಹೆಣ್ಣಜ್ಜಿ ಅಂತಂದ್ ಬರ್ತೈತೆ ನೋಡಿ ಈಗ ಆ ನಮ್ಮ ತಂದೆಯ ಅಪ್ಪ ಅಮ್ಮಗೆ ಏನಂತೀವಿ ಗಂಡಜ್ಜ ಅಂತಂದ ಹೇಳ್ತೀವಿ ಗಂಡಜ್ಜ ನಮ್ಮ ಕಡೆಯಲ್ಲ ಗಂಡಜ್ಜ ಗಂಡಜ್ಜಿ ಅಂತಂದ ಹೇಳಿ ಕರೀತಾರೆ ಗಂಡಂಜಿ ಅಲ್ಲ ಗಂಡಜ್ಜ ಗಂಡಜ್ಜಿ ಗಂಡಜ್ಜ ಗಂಡಜ್ಜಿ ಅಂತ ಯಾರು ಕರೀತಾರೆ ಹೇಳಿ ನಮ್ಮ ತಂದೆಯ ಅಪ್ಪ ಅಮ್ಮಗೆ ಗಂಡಜ್ಜ ಗಂಡಜ್ಜಿ ಅಂತ ಕರೀತಾರೆ ಬಟ್ ಕ್ವೆಶ್ಚನ್ ಅಲ್ಲಿ ಈ ತರ ಏನು ಕೇಳಲ್ಲ ಗಂಡಜ್ಜನ ಗಂಡಜ್ಜಿ ಅಂತ ಅಂತ ಕೇಳಲ್ಲ ಅಜ್ಜನ ಅಜ್ಜಿನ ಅಂತ ಹೇಳಿ ಕೇಳ್ತಾರೆ ಓಕೆ ಇಲ್ಲ ತಾತ ಆ ತರ ಕೇಳ್ತಾರೆ ಓಕೆ ಅರ್ಥ ಆಗ್ತಿದೆ ಅಲ್ವಾ ಗಂಡಜ್ಜ ಗಂಡಜ್ಜಿ ಅಂತ ಕೇಳಲ್ಲ ಹೆಣ್ಣಜ್ಜಿ ಹೆಣ್ಣಜ್ಜ ಅಂತಾನೂ ಕೇಳಲ್ಲ ಅಜ್ಜನ ಅಜ್ಜಿನೋ ಅಂತ ಹೇಳಿ ಕೇಳ್ತಾರೆ ಅಷ್ಟೇ ಓಕೆ ತಾಯಿಯ ತಾಯಿಯ ರಕ್ತರೆ ಅಜ್ಜಿ ನೋಡಿ ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗ್ತಿದೆ ಅಲ್ವಾ ತಂದೆಯ ತಾಯಿಯ ತಂದೆ ಅಜ್ಜಿ ಸಾರಿ ಅಜ್ಜ ಅಲ್ವಾ ಇದು ತಾಯಿಯ ತಂದೆ ಅಜ್ಜ ತಾಯಿಯ ತಾಯಿ ಏನಾಗ್ತಿದ್ರೆ ಅಜ್ಜಿ ಓಕೆ ಆ ತಾಯಿಯ ತಂಗಿ ಆಗಿದ್ರೆ ಚಿಕ್ಕಮ್ಮ ಅವರು ಸಣ್ಣರಿದ್ರೆ ಏನಂತೀವಿ ಚಿಕ್ಕಮ್ಮ ಅಂತಂದ ಕರಿತೀವಿ ತಂಗಿ ಅನ್ನೋದಕ್ಕೆ ಅಂತೀವಿ ಚಿಕ್ಕಮ್ಮ ಅಂತ ಹೇಳಲ್ವ ಅವರು ದೊಡ್ಡರಾಗಿದ್ರೆ ದೊಡ್ಡಮ್ಮ ಅಂತಂದೇಳಿ ಕರಿತೀವಿ ತಾಯಿ ಅಕ್ಕಗೆ ಏನಂತೀವಿ ದೊಡ್ಡಮ್ಮ ಅಂತಂದೇಳಿ ಕರಿತೀವಿ ನೋಡಿ ಇಲ್ಲಿ ತಾಯಿಯ ಸಹೋದರಿ ಅರ್ಥ ಆಗ್ತಿದೆಯಾ ಸಹೋದರಿ ಅಂತಂದರೆ ಲಿಂಗ ಯಾವ ಸಿಗುತ್ತೆ ಹೆಣ್ಣು ಅಂತ ಸಿಗುತ್ತೆ ಸಹೋದರ ಅಂತಂದರೆ ಗಂಡು ಅಂತ ಲಿಂಗ ಸಿಗುತ್ತೆ ಬಟ್ ಏನಾಗುತ್ತೆ ಇವರು ದೊಡ್ಡವರು ಚಿಕ್ಕವರು ಅಂತ ಗೊತ್ತಾಗಲ್ಲ ಅಲ್ವಾ ಸಹೋದರಿ ಅಂತ ಕೇಳಿದರೆ ಇವರು ತಾಯಿಗಿಂತ ಚಿಕ್ಕವರು ಅಥವಾ ತಾಯಿಗಿಂತ ದೊಡ್ಡವರು ಅಂತಂದೇಳಿ ಅಜಂಪ್ಷನ್ ಮಾಡೋಕ್ಕಾಗಲ್ಲ ಓಕೆ ನೋಡಿ ತಂದೆಯ ಸಹೋದರಿ ತಂದೆಯ ಸಹೋದರಿ ಅಂತಂದರೆ ಅತ್ತೆ ಆಗಿರ್ತಾರಲ್ವಾ ಈಗ ನನ್ನ ತಂದೆ ಅವರ ಸಹೋದರಿ ನನ್ನ ತಂದೆಯ ಸಹೋದರಿ ಏನಾಗಿರ್ತಾರೆ ನನಗೆ ಅತ್ತೆ ಆಗಿರ್ತಾರೆ ಸಹೋದರ ಅತ್ತೆನೇ ಆಗಿರ್ತಾರೆ ಓಕೆ ಮತ್ತು ತಾಯಿಯ ಸಹೋದರ ತಾಯಿಯ ಸಹೋದರ ಯಾರಾಗಿರ್ತಾರೆ ಮಾವ ಆಗಿರ್ತಾರಲ್ವಾ ತಾಯಿಯ ಸಹೋದರ ಮಾವ ಸಹೋದರ ಮಾವ ಓಕೆ ಅಣ್ಣನ ಹೆಂಡತಿ ಅಣ್ಣನ ಹೆಂಡತಿ ಏನಾಗಿರ್ತಾರೆ ಅತ್ತಿಗೆ ಆಗಿರ್ತಾರಲ್ವಾ ಅಣ್ಣನ ಹೆಂಡತಿ ಅತ್ತಿಗೆ ಅದೇ ತಮ್ಮನ ಹೆಂಡತಿ ಏನಾಗಿರ್ತಾರೆ ಸೊಸೆ ಆಗಿರ್ತಾರೆ ಅರ್ಥ ಆಗ್ತಿದೆಯಲ್ವಾ ಇದು ಮೇನಾಗಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲೇಬೇಕು ಎಲ್ಲರೂ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ವಲ್ಪ ಗೊತ್ತಿಲ್ಲದ ತಿಳ್ಕೊಳ್ಳಿ ಅಂತಂದೇಳಿ ತಮ್ಮನ ಹೆಂಡತಿ ಏನಾಗ್ತಾರೆ ಸೊಸೆ ಆಗ್ತಾರೆ ಓಕೆ ಗಂಡನ ಸಹೋದರಿ ನೋಡಿ ಇದು ಇದೊಂದು ಮೇನ್ ಇಂಪಾರ್ಟೆಂಟ್ ನಾದಿನಿ ಅನ್ನೋದೊಂದು ಬರುತ್ತಲ್ವಾ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಗಂಡನ ಸಹೋದರಿ ಏನಾಗಿರ್ತಾರೆ ನಾದಿನಿ ಓಕೆ ಗಂಡನ ತಮ್ಮ ಅಮ್ಮ ಇದನ್ನ ಈಗ ನಾನು ಇಲ್ಲಿ ಏನಾಗ್ತಿದ್ದೀನಿ ಫೀಮೇಲ್ ಆಗ್ತಿರುತ್ತೆ ಇವಾಗ ಓಕೆ ಅಲ್ಲಿ ನಾನು ಅನ್ನೋ ತಗೊಂಡಿದ್ದೆ ಅಲ್ಲಿ ಇಲ್ಲಿ ಫೀಮೇಲ್ ಆಗ್ತಿರುತ್ತೆ ಯಾಕೆಂದರೆ ಹೆಣ್ಣಿಗೆಲ್ಲ ಅಲ್ಲಿ ಗೊತ್ತಾಗೋದು ಗಂಡನ ಸಹೋದರಿ ಅಂತಂದರೆ ಈಗ ನನ್ನ ಹುಡುಗಿ ಅಂತಂದರೆ ನನ್ನ ಗಂಡನ ಸಹೋದರಿ ಸಹೋದರಿ ಅಂತಂದ್ರೆ ಹೇಳಿ ನನ್ನ ಗಂಡನ ತಂಗಿ ಏನಾಗಿರ್ತಾಳೆ ನನಗೆ ನಾದಿನಿ ಆಗಿರ್ತಾಳೆ ಓಕೆ ಅದೇ ರೀತಿ ನನಗೆ ಫೀಮೇಲ್ ಆದಿನಪ್ಪ ಈಗ ನನ್ನ ಗಂಡನ ತಮ್ಮ ಏನಾಗಿರ್ತಾನೆ ನನಗೆ ಮೈದುನ ಆಗಿರ್ತಾನೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ತಮ್ಮನ ಹೆಂಡತಿ ಅಂತಂದರೆ ಇಲ್ಲಿ ನಾನು ಮೇಲಾಗಿರ್ತೀನಿ ಓಕೆ ಇಲ್ಲಿ ಮೇಲ್ ಅಂತಂದರೆ ಹೇಳಿ ನಾನು ಗಂಡು ಹುಡುಗ ಅಂದರೆ ನಮ್ಮ ಅಣ್ಣನ ಹೆಂಡತಿ ಏನಾಗಿರ್ತಾರೆ ನಮಗೆ ಅತ್ತಿಯಾಗಿರ್ತಾರಲ್ವಾ ಅದೇ ನಮ್ಮ ಅಣ್ಣನ ಅದು ನಮ್ಮ ತಮ್ಮನ ಹೆಂಡತಿ ಏನಾಗಿರ್ತಾರೆ ನಮಗೆ ಸೊಸೆ ಆಗಿರ್ತಾರೆ ಓಕೆ ಇಲ್ಲಿ ಸಿಚುವೇಶನಿಗೆ ತಕ್ಕಂಗೆ ನಾವು ಈಗ ಕ್ವಶನಿಗೆ ನಾವು ಅಡಿಕ್ಷನ್ ಆಗ್ತಿದ್ದೀವಲ್ವ ಅಲ್ಲಿ ಫೀಮೇಲು ಮೇಲ್ ಅಂತಂದು ತೊಗೊಳ್ಳಿ ಓಕೆ ಇಲ್ಲಿ ಫೀಮೇಲ್ ಅಂತ ತಂದರೆ ಏನಾಗ್ತಾರೆ ನಾದಿನಿ ಆಗ್ತಾರೆ ಇಲ್ಲಿ ಮೈದುನ ಆಗ್ತಾರೆ ಓಕೆ ಹೆಂಡತಿಯ ಸಹೋದರ ಇಲ್ಲಿ ನಾನು ಮೇಲಾದರೆ ಓಕೆ ಇಲ್ಲಿ ಮೇಲಾದರೆ ಹೆಂಡತಿಯ ಸಹೋದರ ಏನಾಗ್ತಾನೆ ಬಾವ ಬಾಮೈದ ಅಳಿಯ ಅಂತಂದಾಗ್ತಾನೆ ಅಳಿಯ ಹೋಗ್ತಾನೆ ಚಿಕ್ಕವನಿದ್ದಾಗ ಅಳಿಯ ಅಂತಂದು ಕರಿತೀವಲ್ವಾ ಅಥವಾ ಬಾವ ಬಾಮೈದ ಅಂತಂದೇಳಿ ಕೂಡ ಕರೀತಾರೆ ಮಗನ ಹೆಂಡತಿ ಓಕೆ ಮಗನ ಹೆಂಡತಿ ಏನಾಗಿರ್ತಾಳೆ ಸೊಸೆ ಅಲ್ವಾ ಓಕೆ ಮಗಳ ಗಂಡ ಅಳಿಯ ಓಕೆ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಲಾಸ್ಟ್ಗೆ ನಮ್ಮ ಒಂದು ಟ್ರೀನೊಳಗೆ ಬಂದಿದ್ದಲ್ಲ ಈ ಟ್ರೀ ಬಿಟ್ಟು ಹೊರಗಡೆ ಬರ್ತಿದ್ದಾರೆ ನೋಡಿ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅಂತಂದೇಳಿ ಬರ್ತಿದ್ದಾರಲ್ವ ಇವರೇನಂದರೆ ಸೋದರ ಸಂಬಂಧಿಗಳು ಅಂತಂದೇಳಿ ಕರೀತಾರೆ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಅಂತಿದ್ದೀರಲ್ವ ಮತ್ತು ದೊಡ್ಡಮ್ಮ ಇವ್ರ ಮಕ್ಕಳುಗಳು ಏನಾಗ್ತಾರೆ ಸಹೋದರ ಸಂಬಂಧಿ ಮತ್ತು ಇವ್ರ ಟ್ರೀ ಏನಾರ ಬಂದರೆ ಇವ್ರು ದೊಡ್ಡಮ್ಮನವ್ರದ್ದಿದೆಯಲ್ಲ ಇವ್ರ ಟ್ರೀ ಇವ್ರ ಮಕ್ಕಳು ಮೊಮ್ಮಕ್ಕಳು ಅಂತಂದು ಬಂದರೆ ಇವ್ರ ಟ್ರೀ ಒಳಗೆ ಇವ್ರಿಗೆ ಸಂಬಂಧನ ಕಲ್ಪಿಸುತ್ತೆ ಬಟ್ ಸಹೋದರ ಸಂಬಂಧಿ ಅನಿಸಲ್ಲ ಇವ್ರ ಚಿಕ್ಕಮ್ಮನ ಮಕ್ಕಳು ಅಥವಾ ಇವ್ರ ತಂಗಿ ಮಕ್ಕಳಿಗೆ ಏನಾಗ್ತಾರೆ ಇವರು ಈ ದೊಡ್ಡಮ್ಮ ಅಂತಂದವ್ರು ಇದ್ದಾರಲ್ವಾ ಇಲ್ಲಿ ಎ ಅಂತ ತೊಗೊತಿದ್ದೀನಿ ಇವ್ರ ಚಿಕ್ಕಮ್ಮ ಅಂತಂದರೆ ಬಿ ಇವ್ರ ತಂಗಿ ಅಂದ್ಕೊಳ್ಳೋಣ ಇವ್ರ ಮಕ್ಕಳು ಓಕೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಏನಾಗ್ತಾರೆ ಇವರೆಲ್ಲ ಸಹೋದರ ಸಂಬಂಧಿಗಳು ಆಗ್ತಾರೆ ಅರ್ಥ ಆಗ್ತಿದೆಯಲ್ವಾ ನೋಡಿ ಇನ್ನೊಂದು ಪಾಯಿಂಟ್ ನೀವು ನೋಡಬೇಕಾಗಿರೋದು ಒಂದು ಲೈನ್ ಅಂತ ಬರ್ಕೊಂಡಿದ್ದೀವಿ ಅಂತಂದರೆ ಇದ್ರ ಮ್ಯಾಗೆ ಮೇಲೆ ಹೋಗ್ತಿರೋರೆಲ್ಲ ತಂದೆ
ಮತ್ತು ಇದ್ರ ಮೇಲೆ ಅಜ್ಜ ಅಂತಂದೇಳಿ ಬರ್ತಾರೆ. ಅರ್ಥ ಆಗ್ತಿದೆಯಲ್ವಾ? ತಂದೆ ಮೇಲೆ ಹೋದರೆ ಇವರ ತಂದೆ, ತಂದೆಯ ತಂದೆ, ಓಕೆ, ಅಜ್ಜ ಆಗ್ತಾರೆ. ಓಕೆ, ನಾನು ಇಲ್ಲಿದ್ದೀನಿ, ಇವ್ರ ಕೆಳಗೆ ಅಂತಂದರೆ ಎಕ್ಸ್ ಇದ್ದೀನಿ ಅಂತಂದರೆ ಈ ಲೈನ್ ಕೆಳಗೆ ಇದ್ದೀನಲ್ವಾ, ಮಗಳು ಮಕ್ಕಳಾಗ್ತೀವಿ. ಓಕೆ, ಈಗ ನೋಡಿ, ಅಜ್ಜ ಇದನ್ನಲ್ವಾ, ಅವರ ಮಗ ಯಾರು, ಒಬ್ಬನ ಯಾರು ಎ ಅಂತ ತೊಗೊಂತಿದ್ದೀನಿ ಅನ್ಕೊಳ್ಳೋಣ. ಅಜ್ಜ ನನಗೆ ಅಜ್ಜ ಆಗ್ತದೇನೆ. ಹಂಗಾರೆ ಇವರ ತಂದೆ, ತಂದೆಯ ತಂದೆ ನಮಗೇನಾಗ್ತಿದ್ದಾನೆ, ಅಜ್ಜ ಆಗ್ತಿದ್ದಾನೆ. ಓಕೆ, ಈಗ ತಂದೆ ಇದ್ದಾನಲ್ವಾ, ಇವನನ್ನು ಬಿ ಅಂತ ತೊಗೊಳ್ಳೋಣ. ಬಿನ ಮಗ ಯಾರು, ಎನ ಮಗ ಯಾರು, ಎಕ್ಸ್. ಓಕೆ, ನಿಮ್ಮ ಕನ್ಕ್ಲೂಷನ್ ನೋಡಿ, ಇಲ್ಲಿ ಏನು ಅರ್ಥ ಆಗ್ತಿದೆ ಅಂತಂದರೆ, ತಂದೆ ಅಂತಂದು ಬಂತ ಅಂದರೆ ಒಂದು ಒಬ್ಬರ ತಂದೆ ಅಂತ ಕೇಳಿದರೆ, ಎಕ್ಸ್ನ ತಂದೆ ಅಂತಂದು ಕೇಳಿದರೆ ಮೇಲೆ ಬರೀಬೇಕು. ತಂದೆಯವರ ಏನಾರ ಕೇಳಿರಲಿ, ತಂದೆ ಅಂತ ಕೇಳಿದರೆ ಮೇಲೆ, ಅದೇ ಅವರ ತಮ್ಮ ಅಂತ ಕೇಳಿದರೆ ಪಕ್ಕದಲ್ಲಿ ಬರಬೇಕು. ಅರ್ಥ ಆಗ್ತಿದೆಯಾ? ತಮ್ಮ ಅಂತಂದರೆ ಪಕ್ಕ, ಅದರ ಹೆಂಡತಿ ಅಂದರೆ ಕೂಡ ಪಕ್ಕದಲ್ಲೇ ಬರೀಬೇಕು. ಓಕೆ, ಡಬಲ್ ಗಿರೆ ಕೋಳಿ ಬೇಕಾದ್ರೆ ಹೆಂಡತಿಗೆ ಡಬಲ್ ಗಿರೆ, ತಮ್ಮ ತಂಗಿಗೇನು ಸಿಂಗಲ್ ಗಿರೆ ಕೋಳಿ, ತಂದೆ ಏನು ಮೇಲೆ ಬರ್ತೀವಲ್ವ. ಇವರ ತಂದೆ ಹೆಂಗೆ ಬರ್ತೀವಿ, ಇವರ ತಂದೆನ ಮೇಲೆ ಬರ್ತೀವಿ. ಓಕೆ, ಈಗೇನಾಯಿತು, ಎಕ್ಸ್ ಇದಾನಲ್ವಾ, ಈ ತಂದೆ ಇವರ ತಂದೆಗೆ ತಂದೆ ಏನಾಯಿತು, ಎಕ್ಸಿಗೆ ಏನಾಯಿತು, ಅಜ್ಜ ಆಯ್ತಲ್ವಾ. ಈಗ ಹೆಂಗಾರೆ ಎಕ್ಸ್ನ ಮಕ್ಕಳು, ಎಕ್ಸ್ನ ಮಕ್ಕಳು ಎ ಬಿ ಅಂತಾರೆ ಅಂದ್ಕೊಳ್ಳೋಣ. ಓಕೆ, ಮಕ್ಕಳು ಅಂತ ಬಂದಾಗ ಈಗ ಲೈನ್ ಇದೆಯಲ್ವಾ, ಈ ಲೈನಲ್ಲಿ ಕೆಳಗೆ ಬಂದರೆ ಮಕ್ಕಳು ಅಂತ ಬರಿತೀವಿ, ಅದರ ಮೇಲೆ ಬಂದರೆ ತಂದೆಗಳು ಅವ್ರ ಅಜ್ಜರುಗಳು ಅಂತಂದಲೆ ಬರ್ಕೊತೀವಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಒಂದು ಪಾಯಿಂಟ್ ಇನ್ನೊಂದು ಹೇಳ್ತೀನಿ, ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ. ನೋಡಿ, ಈ ಲೈನ್ ಇದೆ ಅಂದ್ಕೊಳ್ಳಿ, ಇದ್ರ ಮೇಲೆ ಬರಿತಾ ಹೋದ್ರೇನು, ತಂದೆ ಬಾರ್ ತಾಯಿಯನ್ನು ಬರಿತೀವಿ. ಇದ್ರ ಕೆಳಗೆ ಬರುತ್ತೆ ಅಂತಂದರೆ ಮಕ್ಕಳನ್ನು ಬರಿತೀವಿ, ಅಂದರೆ ಇವರ ಮಕ್ಕಳು, ಮಕ್ಕಳನ್ನು ಬರಿತೀವಿ. ಓಕೆ, ಅದೇ ರೀತಿ ತಂದೆ ತಾಯಿ ಐತಲ್ವಾ, ಮತ್ತು ಅಣ್ಣ ತಮ್ಮ ಅಂತಂದ್ರೆ ಬರೆದ್ರು ಇಲ್ಲಿ ಪಕ್ಕದಾಗೆ ಬರಿತೀವಿ. ಇವ್ರ ಮಕ್ಕಳ ಏನಾಗಿರ್ತಾರೆ, ಗಂಡು ಮಗನ ಏನಂತ ಕರಿತಾರಪ್ಪ, ಎ ಬಿ ಅನ್ನೋದಿರ್ತಾರಲ್ವ, ಬಿ ಏನ ಮಗ ಅಂತಂದ್ರೆ ಬೀನ ಸಹೋದರಿ, ಬೀನ ಸಹೋದರಿ ಯಾರಾಗಿರ್ತಾರೆ, ಸಿ ಅನ್ಕೊಳ್ಳೋಣ. ಮಗಳು ಏನಾಯ್ತು, ಪಕ್ಕದಾಗ ಬರ್ತೀವಿ. ಲೈನ್ ಏನು ಬರ್ತೀವಿ, ಒಂದು ಲೈನ್ ಗೆರೆಯನ್ನು ಅಂದ್ಕೊಳ್ಳಿ, ಇಲ್ಲೇ ತಂದೆ ತಾಯಿ ಅಂತಂದಿದ್ದರೆ ಡಬಲ್ ಗೆರೆ ಹಾಕ್ಕೊಳ್ಳಿ ಅಷ್ಟೇ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಡಬಲ್ ಗೆರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಟೈಮ್ ಇತ್ತು ಅಂತಂದರೆ ತಂದೆ ತಾಯಿ ಅಂತಂದರೆ ಡೈರೆಕ್ಟ್ ಆಗಾರು ಬರ್ಕೊಳ್ಳಿ. ಓಕೆ, ಕ್ವಶನ್ಸ್ಗೆ ಹೋಗೋಣ. ಕ್ವಶನ್ಸ್ಗೆ ಹೋದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ಎ ಎಂಬುದು ಬಿಯ ಸಹೋದರ. ನೋಡಿ, ಎ ಇದಾರಲ್ವಾ, ಯಾಕೆ ಪಾಯಿಂಟ್ ಏನು ಮಾಡ್ತಾರೆ, ಈ ಪಾಯಿಂಟ್ಲಿಂದ ಇದಕ್ಕೆ ಸಂಬಂಧ ನೋಡುತ್ತಾರೆ. ಎ ಎಂಬುದು ಬಿಯ ಸಹೋದರ ಅಂತಂದರೆ ರಿವರ್ಸ್ ಎಲ್ಲಿ ಬಂತು, ಎಗೆ ಬರುತ್ತೆ. ಎ ಎಂಬುದು ಬಿಯ ಸಹೋದರ ಅಂದರೆ ಏನಾಯ್ತು, ಎ ಇದನ್ನಲ್ವಾ, ಬಿಗೆ ಸಹೋದರ ಅಂತಂದ್ರೆ ಏನಾಗಿರ್ತಾನೆ, ಇವನು ಮೇಲ್ ಅಲ್ವಾ. ಇದಕ್ಕೆ ಬಿಗೆ ಯಾವುದಿದ್ದು ಜೆಂಡರನ್ನು ಫಿಕ್ಸ್ ಮಾಡಿಲ್ಲ, ಮೇಲೋ ಅಥವಾ ಫೀಮೇಲ್ ಅಂತಂದೇಳಿ ಗೊತ್ತಾಗ್ತಿಲ್ಲ. ಓಕೆ, ಎ ಎಂಬುದು ಏನಾಗಿದೆ, ಬಿಗೆ ಸಹೋದರ ಅಂತಂದ್ರೆ ಏನಾಯ್ತು, ಇವನು ಗಂಡ ಅಂತಂದು ಆಯಿತು. ಓಕೆ, ಈಗ ನೋಡಿ, ಮತ್ತು ಬಿ ಸಿಯ ಸಹೋದರ, ಬಿ ಇದನ್ನಲ್ವಾ, ಸಿಯ ಸಹೋದರ, ಹಂಗಾರೆ ಬಿ ಏನಂಗಾಯಿತು, ಮೇಲಾಯಿತು. ಸಿ ಏನಂಗಾಯಿತು, ಜೆಂಡರ್ ಗೊತ್ತಾಗ್ತಿಲ್ಲ ಇಲ್ಲೂ ಕೂಡ. ಕಂಟಿನ್ಯೂ ಮಾಡೋಣ. ಹಾಗಾದರೆ ಎಗೆ ಸಿ ಎಗೆ ಸಂಬಂಧ, ಎಲಿಂದ ಸಿಗೆ ಏನು ಸಂಬಂಧ ಅಂತ ಕೇಳ್ತಿದ್ರೆ, ಓಕೆ, ಇದು ಜೆಂಡರ್ ನಾಟ್ ಫಿಕ್ಸ್ಡ್. ಓಕೆ, ಜೆಂಡರ್ನ ಫಿಕ್ಸ್ ಮಾಡೋಕ್ಕಾಗಿಲ್ಲ, ಸಿ ಏನು ಅಂತಂದೇಳಿ. ಓಕೆ, ಇವರಿಬ್ಬರೇನೋ ಅಣ್ಣ ತಮ್ಮ ಆಗಿರ್ಬೋದು, ಬಟ್ ಯಾರು ಇದ್ರ ದೊಡ್ಡರ ಸಣ್ಣರ ಅಂತ ಗೊತ್ತಾಗಲ್ಲ, ಹಾಗಾಗಿ ಸಹೋದರ ಅಂತಂದೇಳಿ ಕರಿಬೋದು ಎಗೆ ಮತ್ತು ಬಿಗೆ. ಓಕೆ, ಆಪ್ಷನ್ ನೋಡೋದಾದರೆ ಸಹೋದರ, ಸಹೋದರಿ. ನೋಡಿ, ಇಲ್ಲೇನಾಯ್ತದಲ್ಲಿ ಸಹೋದರ ಅಥವಾ ಸಹೋದರ ಅಥವಾ ಸಹೋದರಿ ಈಸ್ ದ ರೈಟ್ ಆನ್ಸರ್. ಯಾಕೇಳಿ, ಇಲ್ಲಿ ಜೆಂಡರನ್ನು ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಸಿ ಏನು ಅಂತಂದೇಳಿ. ಓಕೆ, ಇಲ್ಲಿ ಮತ್ತು ಎಗೂ ಬಿಗೂ ಮತ್ತು ನಾವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎಗೂ ಬಿಗೂ ಇದರಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಅಂತಂದು ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಹೇಳಿ, ಇಲ್ಲಿ ಸಹೋದರ, ಇಲ್ಲಿ ಕೂಡ ಸಹೋದರ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ತಮ್ಮ ಅಥವಾ ಅಣ್ಣ ಅಂತಂದರೆ ಇವರು ದೊಡ್ಡವರು ಚಿಕ್ಕವರು ಅಂತಂದು ಹೇಳ್ಬೋದಿತ್ತು ಅಲ್ವಾ. ಹಾಗಾಗಿ ಸಹೋದರ ಅಂತಂದೇ ತೊಗೋಬೇಕಾಗುತ್ತೆ, ಇವರು ದೊಡ್ಡವರು ಇವ್ರು ಚಿಕ್ಕವರು ಅಂತಂದೇಳಿ ತೊಗೊಳೋಕ್ಕೋಗಲ್ಲ. ಮತ್ತು ಸಿಗೆ ಜೆಂಡರ್ ಫಿಕ್ಸ್ ಮಾಡಿಲ್ಲ ಅಂತಂದರೆ ಇವರನ್ನು ಹೆಣ್ಣು ಗಂಡು ಅಂತಂದೇಳಿ ಹೇಳೋಕ್ಕೋಗಲ್ಲ. ಹಾಗಾಗಿ ಏನು ಹೇಳ್ಬೋದು ನಾವು, ಹೇಗೆ ಸಹೋದರ ಅಥವಾ ಸಹೋದರಿ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ರಾಮ್ ಲೋಹಿಯ ಮಗನ ಮಗನ ಸಹೋದರನಾಗಿದ್ದಾನೆ. ನೋಡಿ, ರಾಮ್ ಇದನ್ನಲ್ವಾ, ಯಾರ ಮಗನ, ಲೋಹಿಯ ಮಗನ.
ಲೋಹಿ ಇವನೇನಾದ್ರು ಇವನ ಅಪ್ಪ ಇವನ ಮಗ ಇದ್ದಾನಲ್ವಾ ಮಗನ ಲೋಹಿಯ ಮಗನ ಮಗನ ಮತ್ತೆ ಇವನ ಮಗನ ಸಹೋದರ ಯಾರು ರಾಮ ಓಕೆ ರಾಮ ಮತ್ತು ಲೋಹಿಗೆ ಹೇಗೆ ಸಂಬಂಧ ಒಂದೇ ಪಾಯಿಂಟ್ ಆನ್ಸರ್ ಇದು ನೋಡಿ ರಾಮ ಇದನಲ್ಲ ಲೋಹಿಯ ನೋಡಿ ಲೋಹಿ ಇದನಲ್ವಾ ಲೋಹಿಯ ಮಗನ ಮಗನ ಸಹೋದರ ಅಂತ ಅರ್ಥ ಆಗ್ತಿದೆಯಲ್ಲ ಲೋಹಿಯ ಮಗನ ಮಗನ ಸಹೋದರ ಯಾರು ರಾಮ ನೋಡಿ ಲೋಹಿಯ ಮಗನ ಮಗನ ಸಹೋದರ ಯಾರು ರಾಮ ದರ ಅಂತಂದ್ರೆ ಏನು ಹೇಳಿವನು ಮೇಲ್ ಅಂತಂದ್ರೆ ಫಿಕ್ಸ್ ಆಗುತ್ತೆ ಮಗ ಅಂತಂದ್ರೆ ಏನಾಯ್ತು ಇವನು ಮೇಲ್ ಇವನು ಮೇಲ್ ಲೋಹಿ ಅಂತಂದ್ರೆ ಗಂಡ ಮಕ್ಕಳು ಹೆಸರು ಇರೋದ್ರಿಂದ ಇದನ್ನು ಮೇಲ್ ಅಂತಂದ್ರೆ ಫಿಕ್ಸ್ ಮಾಡ್ಕೊಬಹುದು ಓಕೆ ಈಗ ಏನು ಅಂತ ಹೇಳಿದ್ರೆ ರಾಮ್ ಮತ್ತು ಲೋಹಿಗೆ ಹೇಗೆ ಸಂಬಂಧ ಲೋಹಿ ಮತ್ತು ರಾಮ್ ಇವನೇನಾಗ್ತಾನೆ ಲೋಹಿ ಮೊಮ್ಮಗ ಆಗ್ತಾನಲ್ವಾ ರಾಮು ರಾಮು ಲೋಹಿಗೆ ಮೊಮ್ಮಗ ಆಗ್ತಾನೆ ಯಾಕಂದ್ರೆ ಏನು ಹೇಳಿ ಮಗನ ಮಗ ಅಂತಂದ್ರೆ ರಾಮು ಮತ್ತು ಇವನು ಎಕ್ಸ್ ಅನ್ಕೊಳ್ಳೋಣ ಇವನ್ನ ಇವನ್ನ ಯಾವ ಹೆಸರು ಕೊಟ್ಟಿರೋದ್ರಿಂದ ರಾಮ್ ಮತ್ತು ಎಕ್ಸ್ಗೆ ಇವನು ಏನಾಗಿರ್ತಾನೆ ಇವನು ಎ ಅನ್ಕೊಳ್ಳೋಣ ಎ ಏನನ್ನ ಏನಿರ್ತಾರೆ ಎಕ್ಸ್ ಮತ್ತು ರಾಮ್ಗೆ ಎ ತಂದೆ ಆಗಿರ್ತಾನೆ ಓಕೆ ಎಗೆ ತಂದೆ ಯಾರು ಬಿ ಲೋಹಿ ಲೋಹಿ ಕೊಟ್ಬಿಟ್ಟಿದಾರಲ್ವಾ ಲೋಹಿ ಲೋಹಿ ತಂದೆ ಅರ್ಥ ಆಗ್ತಿದೆಯಲ್ವಾ ಎಗೆ ತಂದೆ ಯಾರು ಲೋಹಿ ಓಕೆ ಎಗೆ ಮಕ್ಕಳು ಯಾರಿದ್ದಾರೆ ಎಕ್ಸ್ ಮತ್ತು ರಾಮ್ ಓಕೆ ಎಕ್ಸ್ ಮತ್ತು ರಾಮ್ ಯಾರು ಎಯ ಮಕ್ಕಳು ಹಂಗಾರೆ ಏನು ತಂದೆ ಲೋಹಿ ಹಂಗಾರೆ ಈಗೇನು ಕೇಳ್ತಿದ್ರೆ ಲೋಹಿಗೂ ಮತ್ತು ರಾಮುಗೂ ಕೇಳ್ತಿರೋದ್ರಿಂದ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಏನಾಗುತ್ತೆ ಮೊಮ್ಮಗ ಆಗುತ್ತೆ ಓಕೆ ಇಲ್ಲಿ ಮೇಲ್ ಅಂತ ಕೊಟ್ಟಿರೋದ್ರಿಂದ ನಮಗೇನು ಹೇಳ್ತಿದ್ದೀವಿ ಮೊಮ್ಮಗ ಅಂತಂದೇಳಿ ತಗೊಂತಿದ್ದೀವಿ ಓಕೆ ನೆಕ್ಸ್ಟ್ ಒನ್ ಆನಂದ್ ಮಹೇಶ್ ಅವರ ಪುತ್ರ ನೋಡಿ ಈಗ ಆನಂದ್ ಇದನ್ನಲ್ಲ ಮಹೇಶ್ ಅವರ ಪುತ್ರ ಅಂತೆ ಮಹೇಶ್ ಮಹೇಶ್ ಅವರ ಪುತ್ರ ಯಾರು ಆನಂದ್ ಅರ್ಥ ಆಯ್ತಲ್ವಾ ಮಕ್ಕಳನ್ನು ಪುತ್ರ ಅಂತಂದರೆ ಅಥವಾ ಮಕ್ಕಳೇನೇನು ಬರ್ತೀವಿ ಕೆಳಗೆ ಬರ್ತೀವಿ ಅವರ ತಂದೆ ಏನೇನು ಬರ್ತೀವಿ ಮೇಲೆ ಬರ್ತೀವಿ ಅಥವಾ ಮಹೇಶ್ ಅವರ ತಂದೆ ಏನು ಕೊಟ್ಟಿದ್ರೆ ಏನು ಬರ್ತೀವಿ ಮೇಲೆ ಬರ್ತೀವಿ ಓಕೆ ಅದೇ ರೀತಿ ನೋಡಿ ರಾಜೀವ್ ಮಹೇಶ್ ಅವರ ಸಹೋದರ ರಾಜೀವ್ ಇದ್ದವನಲ್ಲ ಮಹೇಶ್ ಅವರ ಸಹೋದರ ಅಂತೆ ಮಹೇಶ್ ಅವರ ಸಹೋದರ ಯಾರು ರಾಜೀವ್ ಓಕೆ ನೇಹಾ ರಶೀಮ್ ಅವರ ಮಗಳು ನೇಹಾ ಇದರಲ್ವಾ ರಶೀಮ್ ಅವರ ಮಗಳಂತೆ ಓಕೆ ಇಲ್ಲಿ ಈ ಮೂರಕ್ಕೆ ಯಾವುದಕ್ಕೂ ಸಂಬಂಧ ಇರಲ್ಲ ಹಂಗೆ ಇರೋಣ ಮುಂದಕ್ಕೆ ಮೂವ್ ಆಗೋಣ ಆಮೇಲೆ ಗೊತ್ತಾಗುತ್ತೆ ಯಾರಕ್ಕೆ ಯಾರು ಸಂಬಂಧ ಅಂತಂದೇಳಿ ಓಕೆ ಇಲ್ಲಿ ನಾವು ಬರ್ಕೊಂಡಿದ್ದೀವಲ್ಲ ಇದಕ್ಕೆ ಸಂಬಂಧ ಇಲ್ಲ ಇವ್ರು ಹೇಳ್ತಿರೋದು ನೇಹಾ ಇದರಲ್ವ ರಶೀಮ್ ಅವರ ಮಗಳು ಅಂತ ಹೇಳ್ತಿದ್ದಾರೆ ಬಟ್ಟು ನೇಹ ಆಗಲಿ ರಶೀಮ್ ಆಗಲಿ ಇದು ಈ ಮೂರಕ್ಕೂ ಸಂಬಂಧ ಇಲ್ಲವಲ್ಲ ಹಂಗಾಗಿ ಮುಂದಕ್ಕೆ ಹೋದಾನೆ ಅಲ್ಲಿ ಕೊಟ್ಟಿರ್ತಾರೆ ಅವನ ರಿಟರ್ನ್ ಬರ್ಬೋದು ನೇಹ ರಾಜೀವ್ ಸಹೋದರಿ ನೋಡಿ ನೇಹ ಇದರಲ್ವಾ ರಾಜೀವ್ಗೆ ಸಹೋದರಿ ಅಂತೆ ಹಂಗಾದರೆ ನೇಹ ರಶೀಮ್ ಅವರ ಮಗಳು ಹಂಗಾದ್ರೆ ನೇಹ ಏನಾಗಿರ್ತಾರೆ ರಶೀಮ್ ರಶೀಮ್ ಅವರ ಮಗಳು ರಾಜೀವಿನ ನೇಹ ಏನಾಗಿರ್ತಾರೆ ರಾಜೀವ್ನ ಸಹೋದರಿ ಹಾಗಾದರೆ ಆನಂದ್ಗೆ ಈ ಆನಂದ್ ಇದನ್ನಲ್ಲ ಈ ಆನಂದ್ಗೆ ರಶೀಮ್ಗೆ ಹೇಗೆ ಸಂಬಂಧ ಅಂತ ಕೇಳ್ತಿದ್ದಾರೆ ಅರ್ಥ ಆಯ್ತಲ್ವಾ ಈಗ ಮಹೇಶು ರಾಜೀವ್ ಏನಾದರೂ ಸಹೋದರ ಅದು ದರ ಸಹೋದರ ನೇಹ ಏನಾದರೂ ಇವಳು ಫೀಮೇಲ್ ಆಗಿರೋದ್ರಿಂದ ಇವಳೇನೋ ತಂಗಿ ಅಥವಾ ಸಹೋದರಿ ಅಂತಂದೇಳಿ ಕರಿಬೋದು ತಂಗಿ ಅಕ್ಕ ಇರುವರ್ತಾರಲ್ವ ಸಹೋದರಿ ದರಿ ಅಂತ ಬರ್ಕೊಂಡಿದ್ದೀನಿ ಇವರಿಬ್ಬರಿಗೇನು ಸಹೋದರಿ ಆ್ಯಕ್ಚುಲಿ ಏನು ಇವಳು ದೊಡ್ಡವಳು ಸಣ್ಣವಳು ಅಂತ ಗೊತ್ತಾಗಲ್ಲ ನೋಡಿ ನೇಹಾರ ಅವರ ರಶೀಮ್ ಇದ್ರಲ್ವ ರೇಷ್ ಅಂದರೆ ನಶೀಮ್ ಸಾರಿ ರಶೀಮ್ ಅವರ ಮಗಳು ಅಂತಂದೇಳಿ ಯಾರನ್ನ ಕರಿತಿದ್ದಾರೆ ನೇಹಾ ಅವ್ರಿಗೆ ಕರಿತಿದ್ದಾರೆ ಇಲ್ಲಿ ಹೇಳ್ತಿದ್ರಲ್ವ ನೇಹಾ ರಶೀಮ್ ಅವರ ಮಗಳು ಹಂಗಾರೆ ರಶೀಮನವರು ಫೀಮೇಲಾ ಮೇಲ್ ಅಂತ ಹೆಂಗೆ ಹೇಳ್ತೀರಾ ಓಕೆ ಹೆಸರೇನಾರೆ ನೀಟಾಗಿದ್ದರೆ ಹೇಳ್ಬೋದಿತ್ತು ರಶೀಮ್ ಓಕೆ ಇದನ್ನು ಹೇಳೋಕ್ಕಾಗಲ್ಲ ಮೇಲ್ ಆರ್ ಫೀಮೇಲ್ ಓಕೆ ಈಗೇನಾಯಿತು ನೇಹಾ ರಾಜೀವ್ ಅವರ ಸಹೋದರಿ ಕರೆಕ್ಟಾಗಿದೆ ಆದರೆ ಆನಂದ್ ರಶೀಮ್ಗೆ ಹೇಗೆ ಸಂಬಂಧ ಅಂತ ಕೇಳ್ತಿದ್ದಾರೆ ಆನಂದ್ ಅನ್ನೋದೇನಾಯ್ತು ಮೇಲಾಯ್ತಾ ಈಗ ರಶೀಮ್ಲಿಂದ ಇವನಿಗೇನು ಸಂಬಂಧ ಅಂತ ಕೇಳ್ತಿದ್ದಾರೆ ಓಕೆ ಈಗೇನಾಗಿದೆ ಅವನು ಮೇಲಿರೋದ್ರಿಂದ ಏನಾಗುತ್ತೆ ಮೊಮ್ಮಗ ಅನ್ನೋದಂತೂ ಫಿಕ್ಸು ಅಲ್ವಾ ಮೊಮ್ಮಗಳು ಆಗೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಿ ಆನಂದ್ ಅಲ್ವಾ ಹಾಗಾಗಿ ಹೆಸರಿರೋದು ಮೇಲ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಮೇಲ್ ಡಾಮಿನೇಟ್ ಮಾಡ್ತಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಮೊಮ್ಮಗ ಈಸ್ ದ ರೈಟ್ ಆನ್ಸರ್
ಹಂಗಾರೆ ಮಹೇಶ್ ಮತ್ತು ರಾಜಿಯವರು ತಾಯಿ ಅಥವಾ ತಂದೆಯಾದರೆ ರಶ್ಮಿ ಅವರಲ್ವಾ? ಇವು ಮೂವರು ಅಣ್ಣ ತಮ್ಮ ಮತ್ತು ಅಥವಾ ಅಕ್ಕ ಆಗಿರ್ಬೋದು ಅಥವಾ ಸೋದರ ಸಹೋದರಿ ಆಗಿದ್ದರೆ, ಇವರು ನೇಹ ಅವರವರ ತಾಯಿಯಾಗಿದ್ದರೆ ಇವರಿಬ್ಬರಿಗೂ ಕೂಡ ತಾಯಿ ಅಥವಾ ತಂದೆ, ಇಲ್ಲಿ ಮೇಲ್ ಫಿಮೇಲ್ ಕೊಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ತಾಯಿ ಅಥವಾ ತಂದೆ ಅಂತ ತೊಗೊಂಡ್ರೆ ಮಹೇಶ್, ರಾಜೀವ್, ನೇಹ ಈ ಮೂವರಿಗೂ ಕೂಡ ರಶಿಮ ಅನ್ನೋರು ತಾಯಿ ಅಥವಾ ತಂದೆ ಆಗಿರ್ತಾರೆ. ಓಕೆ, ಈಗ ಆನಂದಿಗೆ ರಶಿಮ್ಗೆ ಏನು ಸಂಬಂಧ ಅಂದಂಗೆ ಆಯಿತು? ಮೊಮ್ಮಗ, ಯಾಕೆಂದರೆ ಏನಲ್ಲಿ ಮೇಲ್ ಡಾಮಿನೇಟ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ಒನ್, ಮೋಹನ್ ಮತ್ತು ಸೋಹನ್ ಸಹೋದರರು. ನೋಡಿ, ಮೋಹನ್ ಮತ್ತು ಸೋಹನ್ ಸಹೋದರಂತೆ. ಸೀತಾ ಮತ್ತು ಗೀತಾ ಪರಸ್ಪರ ಸಹೋದರಿಯರು, ಯಾಕಂದರೆ ಇಲ್ಲಿ ಮೋಹನ್ಗೂ ಸೋಹನ್ಗೇನು ಇವರಿಬ್ಬರಿಂದ ಏನು ಇನ್ಫಾರ್ಮೇಷನ್ ಸಿಗ್ತಿಲ್ಲ, ಇವ್ರಿಗೇನು ಸಂಬಂಧ ಆಗ್ತಿಲ್ಲ ಅಂತಂದರೆ ಮುಂದಕ್ಕೆ ಹೋದನು. ಮೋಹನ್ ಅವರ ಮಗ, ಗೀತಾ ಅವರ ಸಹೋದರ. ಮೋಹನ್ ಅವರ ಮಗ ಇದನಲ್ವಾ, ಮೋಹನ್ ಅವರ ಮಗ ಯಾರು? ಮಗನಿಗೆ ಕೊಟ್ಟಿಲ್ಲ, ಹೆಸರೇನಂತ ಕೊಟ್ಟಿಲ್ಲ. ಅವನ ಮೋಹನ್ ಅವರ ಮಗ ಗೀತಾ ಅವರ ಸಹೋದರ. ಏನು, ಗೀತಾ ಅವರ ಸಹೋದರ ಯಾರು? ಮೋಹನ್ ಅವರ ಮಗ. ಇಲ್ಲಿ ಏನಂತ ಕೊಟ್ಟಿಲ್ಲ ಅಂದರೆ ಎಕ್ಸ್ ಅಂತ ತಗೊಳ್ಳೋಣ, ನಿಮ್ಗೆ ಅರ್ಥ ಆಗಲಿ ಅಂತ, ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಎಕ್ಸ್ ಅಂತ ತೊಗೊಳ್ತಿದ್ದೀನಿ. ಓಕೆ, ಈಗ ಏನು ಹೇಳ್ತಿದ್ರಿ, ಗೀತಾ ಮತ್ತು ಸೀತಾ ಏನಾಗಿದ್ರೆ ಪರಸ್ಪರ ಸಹೋದರಿ ಅಂತ ಹೇಳ್ತಿದ್ರೆ. ನೋಡಿ, ಇಲ್ಲಿ ಹೇಳಿದ್ರಲ್ವ, ಗೀತಾ ಮತ್ತು ಸೀತಾ ಮತ್ತು ಗೀತಾ ಅಥವಾ ಗೀತಾ ಮತ್ತು ಸೀತೆಯನ್ನು ಪರಸ್ಪರ ಸಹೋದರಿಯರು ಅಂದರೆ ಇವರಿಬ್ಬರು ಫೀಮೇಲ್ಸ್. ಓಕೆ, ಸೋಹನ್ ಸೀತೆಗೆ ಹೇಗೆ ಸಂಬಂಧ? ನೋಡಿ, ಈಗ ಸೀತೆ ಇದರಲ್ವ, ಸೋಹನ್ಗೆ ಹೇಗೆ ಸಂಬಂಧ ಅಂತ ಕೇಳ್ತಿದ್ದಾರೆ. ಓಕೆ, ಮೋಹನ್ ಮತ್ತು ಸೋಹನ್ ಅಣ್ಣ ತಮ್ಮರಾಗಿದ್ದರೆ ಸೀತೆ ಏನಾಗಿರ್ತಾರೆ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗಿರ್ತಾರೆ. ಓಕೆ, ಸಹೋದರರು ಅಂತ ಕೇಳಿದಾಗ ಇಲ್ಲಿ ದೊಡ್ಡವರು ಯಾರು ಚಿಕ್ಕವ್ರು ಯಾರು ಅಂತ ಕೊಟ್ಟಿಲ್ಲ, ಇಲ್ಲಿ ಆಪ್ಷನ್ ಡಿಪೆಂಡೆನ್ಸಿ ಮಾಡ್ತಿದೆ, ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ತಗೋಬೇಕಾಗುತ್ತೆ. ಓಕೆ, ಆಪ್ಷನಲ್ಲಿ ಚಿಕ್ಕಪ್ಪ ಅಷ್ಟೇ ಇರೋದ್ರಿಂದ ಇದೇ ರೈಟ್ ಆಗುತ್ತೆ. ಓಕೆ, ಇಲ್ಲಿ ಏನಾದರೂ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಕೊಟ್ಟಿದ್ದರೆ, ಇಲ್ಲಿ ನೋಡಿ ಆ ಬಿಯರ್ನಲ್ಲಿ ದೊಡ್ಡಪ್ಪ ಅಂತ ಕೊಟ್ಟಿದ್ದಾರೆ. ಈಗ ಸಿ ಏನು ಮಾಡ್ತಿದ್ದಾರೆ, ಎ ಮತ್ತು ಅಥವಾ ಎ ಆರ್ ಬಿ ಅಂತ ಕೊಟ್ಟಿದ್ದಾರೆ, ಅಥವಾ ಎ ಅಥವಾ ಬಿ ಅಂತ ಕೊಟ್ಟಿದ್ದರೆ ಸಿ ಆಪ್ಷನ್ ಏನು, ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೇಳಿ, ಸಹೋದರ ಅಂತ ಹೇಳ್ತಿರೋದ್ರಿಂದ ಇಲ್ಲಿ ಇವನು ದೊಡ್ಡನು ಸಣ್ಣ ಅಂತ ಗೊತ್ತಾಗ್ತಿಲ್ಲ, ನಾವು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೆಂಗೆ ಬರಬೇಕಾಗುತ್ತೆ ಅಲ್ವಾ? ಮೋಹನ್ ಸೋಹನ ಸಹೋದರ ಅಂತ ಹೇಳ್ತಿದ್ರು, ಸಹೋದರರು ಅಂತ ಹೇಳ್ತಿದ್ರು. ಇಲ್ಲಿ ಮೋಹನ್ ದೊಡ್ಡನ ಸೋಹನ್ ದೊಡ್ಡನ ಅಂತ ಹೇಳೋಕ್ಕಾಗ್ತಿಲ್ಲವಲ್ಲ, ಹಾಗಾಗಿ ಏನು ಇಲ್ಲಿ ಆಪ್ಷನ್ ಚಿಕ್ಕಪ್ಪ ಇರೋದ್ರಿಂದ ಚಿಕ್ಕಪ್ಪ ರೈಟ್ ಹಾಕಿದ್ವಿ. ಇನ್ ಕೇಸ್ ಚಿಕ್ಕಪ್ಪ ದೊಡ್ಡಪ್ಪ, ಹಾಂ ಇದು ಎ ಆಪ್ಷನ್ ಕೊಡೋಣ, ಇದು ಬಿ, ಇದು ಸಿ ಆಪ್ಷನ್ ಏನು ಹೇಳ್ತಾರೆ, ಎ ಆರ್ ಬಿ ಅಂತಂದರೆ ಎ ಆರ್ ಬಿ, ಆಮೇಲೆ ಡಿ ನೋಟ ಅಂತ ಕೊಟ್ಟಿದ್ದರೆ ಈಗೇನಾಗ್ತೀರಾ, ಚಿಕ್ಕಪ್ಪ ಆಗ್ತೀರಾ ದೊಡ್ಡಪ್ಪ ಆಗ್ತೀರಾ? ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಯಾಕೇಳಿ ಇಲ್ಲಿ ಸಹೋದರರು ಅಂತ ಹೇಳ್ತಿರೋದ್ರಿಂದ ಇದರಲ್ಲಿ ದೊಡ್ಡವರಾರು ಚಿಕ್ಕವರಾರು ಅಂತಂದೇಳಿ ಕನ್ಫ್ಯೂಷನ್ ಆಗ್ತಿದೆ, ಅಂದರೆ ಹೇಳೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಚಿಕ್ಕಪ್ಪ ಆಗಿರ್ಬೋದು ಅಥವಾ ದೊಡ್ಡಪ್ಪ ಆಗಿರ್ಬೋದು ಅಂತಂದೇಳಿ ಸಿ ಆಪ್ಷನ್ ಹಾಕ್ತೀವಿ, ಎ ಅಥವಾ ಬಿ ಅಂತಂದೇಳಿ. ಓಕೆ, ಇಲ್ಲಿ ಕೊಟ್ಟಿರೋದ್ರಿಂದ ಏನಾಗ್ತಿದ್ವಿ, ಚಿಕ್ಕಪ್ಪ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಓಕೆ, ನಾನು ಎಲ್ಲದಕ್ಕೂ ಯಾಕೆ ಬಿಡಿಸ್ಬಿಡಿಸಿ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಫಸ್ಟು ಗೊತ್ತಾಗಬೇಕು ಸಹೋದರ ಸಹೋದರಿ ಅಂತಂದರೆ ಏನು, ಅದರ ಲಿಂಗ ಏನಿದೆ, ದೊಡ್ಡವರಾರು ಚಿಕ್ಕವರಾರು ಅಂತ ಗೊತ್ತಾಗದಲ್ಲಿ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ, ನೀವೇನು ಸುಮ್ಮನೆ ಹೋಗಿ ತಪ್ಪಾಗಿ ಬರಬಾರ್ದು ಅಂತಂದೇಳಿ ಕ್ಲೀನಾಗಿ ಡೀಟೇಲಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಒನ್, ಎ ಎಂಬುದು ವೈಯ ಸಹೋದರ. ಎ ಎಂಬುದು ಇದೆಲ್ಲ ವೈಯ ಸಹೋದರ. ಓಕೆ, ದರ ಎ ಎಂಬುದು ವೈಯ ಸಹೋದರ. ಓಕೆ, ಇಲ್ಲೇನಾಯಿತು, ಮೇಲ್ ಆಯಿತು, ವೈ ಅನ್ನೋದೇನಾಯಿತು, ಇಲ್ಲಿ ವೈ ಅನ್ನೋದನ್ನ ಏನು ಹೇಳೋಕ್ಕಾಗಲ್ಲ, ಮೇಲ್ ಆರ್ ಫೀಮೇಲ್ ಅಂತಂದೇಳಿ ಹೇಳೋಕ್ಕಾಗಲ್ಲ. ಮತ್ತು ಝೆಡ್, ಮತ್ತು ಝೆಡ್ ಅಂತಂದು ಕೊಟ್ಟಿದ್ದಾರೆ, ಝೆಡ್ ಇವರು ಸಂಬಂಧನ ನೋಡೋಣ. ಬಿ ಅವರು ಝೆಡ್ನ ತಾಯಿ, ಝೆಡ್ನ ತಾಯಿ ಯಾರಾಗಿದ್ದಾರೆ, ಬಿ. ಸಿ ಅವರು ಏನ ತಂದೆ, ಸಿ ಇದರಲ್ವ, ಏನ ತಂದೆ, ಏನ ತಂದೆ ಯಾರು, ಸಿ. ಕೆಳಗಣನಲ್ಲಿ ಯಾವುದು ಖಂಡಿತವಾಗಿಯೂ ಸರಿಯಾಗಿರುತ್ತದೆ, ನೋಡಿ ಖಂಡಿತವಾಗಿಯೂ ಸರಿಯಾಗಿರುತ್ತದೆ ಅಂತ ಕೇಳ್ತಿದ್ರೆ, ಏನ ತಂದೆ ಯಾರು, ಸಿ. ಝೆಡ್ನ ತಾಯಿ ಯಾರು, ಬಿ. ಝೆಡ್ನ ತಾಯಿ ಬಿ ಅನ್ನೋರು ತಾಯಿ, ಇವನು ತಂದೆ ಅಲ್ವಾ.
ಈಗ ನೋಡಿ ಎ ಆಪ್ಷನ್ ಹೇಳ್ತಿದ್ರೆ ವೈ ಸಿ ಮತ್ತು ಜೆಡ್ ಅವರು ಸಹೋದರರು. ವೈ ಸಿ ಜೆಡ್ ನೋಡಿ ಇಲ್ಲಿ ಇವ್ರ ಮೂರಕ್ಕೂ ನಾವು ತಗೊಂಡಿದ್ದೀವಿ ಅಂತಂದರೆ ಇವು ಮೂರು ಏನಾಗ್ತವೆ ತಪ್ಪಾಗುತ್ತೆ ಅಲ್ವಾ. ಹಾಗಾಗಿ ಈ ಆಪ್ಷನ್ ಇಸ್ ದ ರಾಂಗ್. ಎ ವೈ ಝೆಡ್ ಅಂತ ತೊಗೊಂಡಿದ್ದಲ್ವಾ. ಎ ಎಂಬುದು ವೈಯ ಸಹೋದರ ಮತ್ತು ಝೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಝೆಡ್ ಅಂತಂದು ಏನಂತಂದು ಹೇಳಿಲ್ಲ. ಹಾಗಾಗಿ ಏನು ಪಕ್ಕ ಬರ್ಕೊಂಡಿದ್ದೀವಿ ಅಲ್ವಾ, ಇವ್ರಿಗೆ ಸಂಬಂಧ ಐತೆ ಅಂತಂದೇಳಿ ಬರ್ಕೊಂಡಿದ್ದೀವಿ. ಈಗ ವೈ ಸಿ ಝೆಡ್ ಅನ್ನೋರನ್ನ ಸಹೋದರ ಅಂತಂದೇಳಿ ಹೇಳೋಕ್ಕಾಗಲ್ಲ. ನೋಡಿ, ಬಿ ಝೆಡ್ನ ತಾಯಿ ಅಲ್ಲ. ಬಿ ಝೆಡ್ನ ತಾಯಿ ಅಂತಂದೇಳಿ ಇಲ್ಲೇ ಹೇಳ್ಬಿಟ್ರೆ, ಬಿ ಅವರು ಝೆಡ್ನ ತಾಯಿ ಅಂತಂದು ಹೇಳಿದರೆ ಇಲ್ಲ ಅಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ರಾಂಗ್. ಬಿ ಅವರ ಏಕೈಕ ಪುತ್ರ ಎ. ನೋಡಿ, ಬಿ ಅವರ ಏಕೈಕ ಪುತ್ರ ಅಂತಂದು ಹೇಳ್ತಿದ್ರೆ ಇಲ್ಲಿ ಏನಾಗ್ತಿದೆ ನೋಡಿ, ಝೆಡ್ಗೂ ಮತ್ತು ವೈಗೂ ಯಾವುದೇ ರೀತಿಯ ಮೇಲು ಅಥವಾ ಫೀಮೇಲು ಅಂತಂದು ಹೇಳೋಕ್ಕಾಗಲ್ಲ. ಇವರಿಬ್ಬರು ಫೀಮೇಲ್ ಮಾಡಿದರೆ ಕೊಟ್ಟಿದ್ರೆ ಅವ್ರಲ್ಲಿ ಆಪ್ಷನ್ನಲ್ಲಿ ಅಲ್ಲಿ ಕ್ವಶನಲ್ಲಿ ಏನಾದರೂ ಕೊಟ್ಟಿದ್ರೆ ಎ ವೈ ಮತ್ತು ಝೆಡ್ ಏನಾದ್ರೂ ಫೀಮೇಲ್ ಅಂತಂದೇಳಿ ಏನು ಏಕೈಕ ಪುತ್ರ ಅಂತಂದೇಳಿ ರೈಟ್ ಹಾಕ್ಬೋದಿತ್ತು. ಬಟ್ ಇವರಿಬ್ಬರಿಗೂ ಜೆಂಡರ್ನ ಫಿಕ್ಸ್ ಮಾಡಿಲ್ವಲ್ಲ, ಹಾಗಾಗಿ ಕೂಡ ಇದು ಕೂಡ ರಾಂಗ್. ವೈ ಅವರ ತಾಯಿ ಬಿ. ಓಕೆ, ವೈ ಅವರ ತಾಯಿ ಬಿ ಇಸ್ ರೈಟ್ ಆಗ್ಬೋದಾ? ಓಕೆ, ಝೆಡ್ನ ತಾಯಿ ಬಿ ಅಂತಂದಮೇಲೆ ಮತ್ತು ಝೆಡ್ನ ತಂದೆ ಯಾರಾಗಿರ್ತಾರೆ? ಸಿ ಆಗಿರ್ತಾರೆ. ಓಕೆ, ಏನ ತಂದೆ ಸಿ ಅಂತಂದರೆ ಏನು? ಝೆಡ್ನ ತಂದೆನೂ ಕೂಡ ಸಿ, ಮತ್ತು ಏನ ತಾಯಿನೂ ಕೂಡ ಬಿ. ಇವ್ರಿಗೇನಾಗಿರ್ತಾರೆ? ಇಂಟ್ರಾ ಕನೆಕ್ಷನ್ ಇರ್ತಾರೆ. ಇವರು ಮೂವರೇನು ಸಹೋದರರು, ಎ ಮತ್ತು ವೈ ಝೆಡ್. ಎ ವೈ ಝೆಡ್ ಏನಾಗಿರ್ತಾರೆ? ಸಹೋದರರಾದರೆ ಎಗೆ ತಂದೆ ಝೆಡ್ಗೂ ತಂದೆನೆ, ಏನು ಝೆಡ್ನ ತಾಯಿ ಎಗೂ ತಾಯಿನೇ. ಓಕೆ, ಈ ಮೂರಕ್ಕೇನು ತಂದೆ ತಾಯಿಯರು ಸಿ ಮತ್ತು ಬಿ ಆಗಿರ್ತಾರೆ. ಓಕೆ, ಸರಿಯಾದ ಉತ್ತರ ಯಾವುದು? ವೈ ಅವರ ತಾಯಿ ಬಿ. ಓಕೆ, ನೆಕ್ಸ್ಟ್ ಒನ್. ವಂದನಾ ವಿಶಾಲ್ ಮತ್ತು ವನಿತಾ ದಂಪತಿಯ ಪುತ್ರಿ. ನೋಡಿ, ಈಗ ವಿಶಾಲ್ ವನಿತಾ ಅವರ ಪುತ್ರಿ ಯಾರು? ವಂದನಾ ಅಂತೆ. ಓಕೆ, ಒಂದಕ್ಕೆ ಏನು ಕೇಳಿದ್ರೆ ಅಂದರೆ ಇಲ್ಲಿ ವನಿತಾ ಬಗ್ಗೆ ಏನಾದರೂ ಹೇಳಿದರೆ ಬರೆಯಕ್ಕೆ ಬರುತ್ತೆ ಅಂತಂದೇಳಿ ಹೇಳ್ತಿದ್ದೀನಿ. ಇವರಿಬ್ಬರ ಮಗಳು ಯಾರು? ವಂದನಾ. ವಿಶಾಲ್ ಮತ್ತು ವನಿತಾ ಅವರ ಮಗಳು ಯಾರು? ವಂದನಾ. ಆತಾ, ನೋಡಿ ಇಲ್ಲಿ ಹೇಳ್ತಿದ್ರಲ್ಲ, ವಂದನಾ ವಿಶಾಲ್ ಮತ್ತು ವನಿತಾ ದಂಪತಿಯ ಪುತ್ರಿ ಮಗಳು. ಓಕೆ, ಅಮಿತ್ ವನಿತಾ ಸಹೋದರನ ಮಗ. ನೋಡಿ, ಅಮಿತ್ ಇದ್ದಾನಂತೆ, ಅವರು ಯಾರು? ವನಿತಾ ಸಹೋದರ, ಅವರ ಮಗ ಯಾರು? ಅಮಿತ್. ಅಮಿತ್ಗೆ ವಂದನಾ ಯಾರು ಅಂತಂದು ಹೇಳಿ ಕೇಳ್ತಿದ್ದಾರೆ. ನೋಡಿ, ಯಾರಿದು? ಅಮಿತ್ ಇದನಲ್ವಾ, ವನಿತಾ ಅವರ ಸಹೋದರನ ಮಗ ಅಂತಂದು ಹೇಳ್ತಿದ್ದಾರೆ. ಇಲ್ಲ, ಸಹೋದರನ ಇಲ್ಲಿ ಬರಬೇಕಿತ್ತಲ್ವ ಪಕ್ಕದಲ್ಲಿ. ಸಹೋದರ ಯಾರು? ಇವರು ಗಂಡ ಅಂತಿ. ಸಹೋದರ ಯಾರು ಗೊತ್ತಿಲ್ಲ ಯಾರು ಅಂತಂದೇಳಿ. ಸಹೋದರ ನಮ್ಮ ಮಗ ಯಾರು? ಅಮಿತ್. ಓಕೆ, ಈಗೇನಾಗ್ತಾನೆ? ಇವನು ಮಾವನ ಮಗ ಆಗ್ತಾನೆ. ಯಾರಿಗೆ? ವಂದನಾಗೆ ಮಾವನ ಮಗ ಆಗ್ತಾನೆ. ವನಿತಾ ಅವರು ತಾಯಿ ಅಲ್ವಾ, ತಾಯಿಯ ಅಣ್ಣ ಅಥವಾ ತಮ್ಮ ಆಗಿರ್ಬೋದು. ಅವನ ಮಾವನ ಮಗ ಏನಾಗ್ತಾರೆ? ಅಮಿತ್ ಆಗ್ತಾರೆ. ಬಟ್ ಇಲ್ಲೇನು ಮಾವನ ಮಗ ಅಂತಂದಾಗಲಿ, ಮತ್ತು ಏನದು ಮಾವ ಥರ ಆಗಲಿ ಅಥವಾ ಅಳಿ ಅಂತಂದಾಗ ಏನನ್ನು ಕೊಟ್ಟಿಲ್ವಲ್ಲ, ಹಾಗಾಗಿ ಏನಾಗ್ಬೋದು? ಸಹೋದರ ಸಂಬಂಧಿ. ಇಲ್ಲಿ ಏನು ನೋಡಿ, ಈ ಟ್ರೀನಲ್ಲಿ ಇವ್ರು ಮಾತ್ರ ಕೊಟ್ಟಿದ್ರೆ, ಇವ್ರದ್ದು ಬಗ್ಗೆ ಕೊಟ್ಟಿದ್ರೆ ಏನಾಗ್ತೈತೆ, ಆ ಟ್ರೀನಲ್ಲೇ ಡೈರೆಕ್ಟಾಗಿ ತಂದೆ ತಾಯಿ ಅಜ್ಜ ಅಜ್ಜಿ ಅಂತಂದು ಹೇಳಿ ಕೊಟ್ಬಿಡ್ತಾರೆ. ಇಲ್ಲಿ ಬೇರೆಯವ್ರು ಏನಾದರೂ ಕೊಟ್ಟಿದ್ರು, ಇವರು ಸಹೋದರರ ಬಗ್ಗೆ ಕೊಟ್ಟಿದ್ರೆ ಏನಾಗ್ತಾರೆ? ಸಹೋದರ ಸಂಬಂಧಿ ಅಂತ ಕೊಟ್ಬಿಡ್ತಾರೆ. ಓಕೆ, ಸಹೋದರ ಅವ್ರ ಮಕ್ಕಳು ಅವ್ರ ಮರಿಮೊಮ್ಮಕ್ಕಳು ಏನಾದರೂ ಕೊಟ್ಟಿದ್ರೆ ಏನಾಗ್ತಾರೆ? ಸಹೋದರ ಸಂಬಂಧಿ ಅಂತ ಆಪ್ಷನ್ ಕೊಟ್ಬಿಡ್ತಾರೆ. ಓಕೆ, ಈ ಟ್ರೈನಲ್ಲೇನೋ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಕೊಟ್ಟಿದ್ರೆ ಅವ್ರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅಂತಂದೇಳಿ ಕೊಡ್ತಾರೆ. ಬಟ್ ಬೇರೆಯವ್ರು ಏನಾದ್ರು ಕೊಟ್ಟರೆ ಏನಾಗ್ತಾರೆ? ಸಹೋದರ ಸಂಬಂಧಿ ಅಂತಂದು ಹೇಳ್ಬಿಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ವಂದನ ಅಮಿತ್ಗೆ ಏನು ಸಂಬಂಧ? ಸಹೋದರ ಸಂಬಂಧಿ. ನೆಕ್ಸ್ಟ್ ಒನ್. ಅಭಿಮನ್ಯು ತನ್ನ ಸ್ನೇಹಿತನಿಗೆ ಹುಡುಗಿಯನ್ನು ಪರಿಚಯಿಸುತ್ತಾನೆ. ನೋಡಿ, ಇಲ್ಲೊಂದು ಪಾಯಿಂಟು. ಈ ಪಾಯಿಂಟ್ನಲ್ಲಿ ಏನಂದರೆ, ನೋಡಿ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಜೊತೆಗಿದ್ದಾನೆ. ಓಕೆ, ಈಗ ಎ ಎಂಬ ವ್ಯಕ್ತಿ ಬಿಗೆ ಹೇಳ್ತಿದ್ದಾನೆ ಅನ್ಕೊಳ್ಳೋಣ. ಎ ಎಂಬ ವ್ಯಕ್ತಿ ಬಿಗೆ ಹೇಳ್ತಿದ್ದಾನೆ, ಒಂದು ಫೋಟೋ ತೋರಿಸ್ತಿದ್ದಾನೆ ಅನ್ಕೊಳ್ಳೋಣ. ಇಲ್ಲಿ ಫೋಟೋದವರ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದಾನೆ, ಯಾರು? ಎ. ಓಕೆ, ಎ ಮಾಡ್ತಿದ್ದಾನೆ, ಬಿ ವ್ಯಕ್ತಿಗೆ ಹೇಳ್ತಿದ್ದಾನೆ. ಓಕೆ, ಯಾರ ಬಗ್ಗೆ ಹೇಳ್ತಿದ್ದಾನೆ? ಇಲ್ಲಿ ಫೋಟೋದಲ್ಲಿರೋ ವ್ಯಕ್ತಿಯ ಬಗ್ಗೆ ಎ ಹೇಳ್ತಿದ್ದಾನೆ. ಹಂಗಂದರೆ ಸಂಬಂಧ, ಪೂರ್ತಿ ಸಂಬಂಧ ಯಾರಿಗಿರುತ್ತೆ? ಹೇಗಿರುತ್ತೆ? ಈ ಬಿ ಏನು ಅನದರ್ ಪರ್ಸನ್, ಇವನಿಗೂ ಈ ಫೋಟೋಕ್ಕಿರೋಕ್ಕೂ ಏನು ಸಂಬಂಧ ಇರೋಲ್ಲ, ಸಂಬಂಧವನ್ನು ಹೇಳ್ತಿದ್ದಾನಷ್ಟೇ. ಅರ್ಥ ಆಗ್ತಿದೆಯಾ? ನಾವು ಮದುವೆ ಮನೆಯಲ್ಲಿ ಓದಕ್ಕಾರೆ ಹೇಳ್ತಿರ್ತಾರಲ್ವ, ಇಲ್ಲಿ ಯಾರು ಇವ್ರು ಯಾರು ಅಂತ ಕೇಳಿದಾಗ, ಓಕೆ ನನ್ನ ಚಿಕ್ಕಮ್ಮನ ಮಗಳು, ಅತ್ತೆ ಮಗಳು, ಅವೆಲ್ಲ
ನಮ್ಮ ಅಣ್ಣನ ಮಕ್ಕಳು ಅಂತಂದು ಹೇಳ್ತಿರ್ತಾರಲ್ವಾ, ಹಾಗೆ ಅವರಿಗೂ ಇವನಿಗೆ ಯಾವುದೇ ಸಂಬಂಧ ಇರಲ್ಲ, ಬಟ್ ಇವನು ಸಂಬಂಧ ಹೇಳ್ತಿರ್ತಾನೆ. ಆ ಸಂಬಂಧ ಯಾರಿಗಿರ್ತತೆ, ಹೇಗೆ ಮತ್ತು ಪೋಡದಲ್ಲಿ ಇರೋರಿಗೆ ಸಂಬಂಧ ಇರುತ್ತೆ, ಇಲ್ಲಿ ಹೊರ ವ್ಯಕ್ತಿಗೆ ಸಂಬಂಧ ಇರೋದಿಲ್ಲ ಅದು ಅಲ್ವಾ. ಕ್ವಶನ್ ಪ್ರಕಾರ ನೋಡೋಣ. ಈಗ ಎ ಮತ್ತು ಬಿಗೆ, ಎ ಬಿಗೆ ಹೇಳ್ತಿದ್ದೇನೆ ಅಂತಂದರೆ ಸಂಬಂಧ ಪೂರ್ತಿ ಏನಾಗಿರುತ್ತೆ, ಹೇಗೆ ಇರುತ್ತೆ, ಬಿ ಏನಾಗ್ತಾನೆ, ಹೊರ ವ್ಯಕ್ತಿ ಆಗ್ತಾನೆ, ಇವನಿಗೆ ಯಾವುದೇ ರೀತಿ ಸಂಬಂಧ ಈ ಫೋಟೋಕ್ಕೂ ಈ ಬಿ ವ್ಯಕ್ತಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಅರ್ಥ ಆಗ್ತಿದೆಯಲ್ವಾ? ನೀವು ಇದಕ್ಕೂ ಕೂಡ ಸಂಬಂಧ ಸೂಚಿಸಿಕೊಂಡು ಆನ್ಸರ್ ಮಾಡಕ್ಕೆ ಹೋದರೆ ಆನ್ಸರ್ ತಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಏನು, ಈ ಬಿ ಎಂಬ ವ್ಯಕ್ತಿಗೂ ಈ ಫೋಟೋಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಹೇಳ್ತಿರುವ ವ್ಯಕ್ತಿಗೂ ಮತ್ತು ಫೋಟೋಕ್ಕೂ, ಹೇಳ್ತಿರೋ ವ್ಯಕ್ತಿ ಯಾರು ಎ ಅಂತ ಇರ್ತಾನೆ ಅಥವಾ ಹೆಸರಾದರೂ ಕೊಟ್ಟಿದ್ದರೆ ಅವನಿಗೂ ಈ ಫೋಟೋಕ್ಕೂ ಮಾತ್ರ ಸಂಬಂಧ ಇರುತ್ತೆ. ಓಕೆ, ಈಗ ಕ್ವಶನ್ಸಿಗೆ ಹೋಗೋಣ. ಅಭಿಮನ್ಯು ನೋಡು, ಅಭಿಮನ್ಯನಲ್ವ ಹೇಳ್ತಿರೋದು, ಅಭಿಮನಿಗೆ ಮಾತ್ರ ಸಂಬಂಧ ಇರುತ್ತೆ. ಅಭಿಮನ್ಯು ತನ್ನ ಸ್ನೇಹಿತನಿಗೆ ಹುಡುಗಿಯನ್ನು ಪರಿಚಯಿಸ್ತಾನಂತೆ. ಓಕೆ, ಏನು ಹೇಳ್ತಾನೆ, ತನ್ನ ತಂದೆಯ, ತನ್ನ ತಂದೆ ಅಂತಂದರೆ ಯಾರು, ಅಭಿಮನ್ಯು ತಂದೆ, ತನ್ನ ತಂದೆಯ ಏಕೈಕ ಮಗನ ಏಕೈಕ ಮಗಳು. ತನ್ನ ತಂದೆಯ ತಂದೆ ಯಾರು ಗೊತ್ತಿಲ್ಲ ಯಾರು, ತಂದೆಯ ಏಕೈಕ ಮಗ. ಏಕೈಕ ಮಗ ಅಂದರೆ ಅವನೇ ಅಭಿಮನ್ಯು. ಮಗನ ಏಕೈಕ ಮಗಳು, ಮಗನ ಏಕೈಕ ಮಗಳು, ಅರ್ಥ ಆಯ್ತಲ್ವಾ? ನೋಡಿಗ, ಅಭಿಮನ್ಯು ಬೇರೆಯವನಿಗೆ ಪರಿಚಯಿಸಿ ಹೇಳ್ತಿದ್ದಾನೆ ಒಂದು ಹುಡುಗಿನ ಅಂತಂದರೆ, ಅವನು ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ ನನ್ನ ಮಗಳು ಅಂತಂದು ಹೇಳಿ. ಓಕೆ, ಅದನ್ನ ಅವನು ಇಂಡೈರೆಕ್ಟಾಗಿ ಹೆಂಗೆ ಹೇಳ್ತಿದ್ದಾನೆ, ನನ್ನ ತಂದೆ ಅಂದರೆ ಅಭಿಮನ್ಯು ಹೇಳ್ತಿರೋನು ಯಾರು, ಅಭಿಮನ್ಯು ಅಲ್ವಾ. ಅಂತಂದರೆ ನನ್ನ ತಂದೆ ಯಾರು ಅಂತಂದರೆ ಅಭಿಮನ್ಯು ತಂದೆ. ಅಭಿಮನ್ಯು ತಂದೆಯ ನೋಡಿ, ನನ್ನ ತಂದೆಯ ಏಕೈಕ ಮಗ. ಏಕೈಕ ಮಗ ಅಂತಂದರೆ ಯಾರು, ಅಭಿಮನ್ಯು. ಮಗ ಅಂತಂದರೆ ಏಕೈಕ ಮಗ ಅಂತ ಹೇಳ್ತಿದ್ದಾರೆ. ಓಕೆ, ಏಕೈಕ ಮಗ ಅಭಿಮನ್ಯು, ಮಗನ ಏಕೈಕ ಮಗಳು ಅಂತಂದು ಹೇಳ್ತಾರೆ. ಅಭಿಮನ್ಯುನ ಏಕೈಕ ಮಗಳು. ಹಂಗಾದರೆ ಕ್ವಶನ್ ಹೇಳ್ತದೆ, ಅಭಿಮನ್ಯುನೊಂದಿಗೆ ಹುಡುಗಿಯ ಸಂಬಂಧ ಏನು ಅಂತಂದರೆ, ಇವನು ಏನಾಗ್ತಾನೆ, ಅಭಿಮನ್ಯು ಆ ಹುಡುಗಿಗೆ ಅಪ್ಪ ಆಗ್ತಾನಲ್ವಾ, ಹಂಗಾಗಿ ಅವಳೇನಾಗಿರ್ತಾಳೆ, ಮಗಳು ಆಗಿರ್ತಾಳೆ. ಆ ಹುಡುಗಿ ಏನಾಗಿರ್ತಾಳೆ, ಅಭಿಮನ್ಯುಗೆ ಮಗಳು ಆಗಿರ್ತಾಳೆ. ಅರ್ಥ ಆಯ್ತಲ್ವಾ? ಈ ಕ್ವಶನ್ನು ರಿವರ್ಸ್ನಲ್ಲಿ ಬರ್ತಿರ್ತಾರೆ, ನಾವು ನೀಟಾಗಿ ಬರ್ಕೋಬೇಕಾಗುತ್ತಷ್ಟೇ. ಓಕೆ, ಇಲ್ಲಿ ಯಾರು ಹೇಳ್ತಿರ್ತಾನೆ ಆ ಪೂರ್ತಿ ಕ್ವಶನ್ ಅವನಿಗೆ ಸಂಬಂಧ ಇರುತ್ತೆ, ಈ ಸ್ನೇಹಿತನಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಅರ್ಥ ಆಗ್ತಿದ್ದಲ್ವಾ? ಅವ್ನು ಫೋಟೋನಾರ ತೋರಿಸಲಿ ಏನಾರ ತೋರಿಸಿ ಹೇಳಲಿ, ಬಟ್ ಅವನಿಗೆ ಬೇರೆಯವರಿಗೆ ಹೇಳ್ತಿದ್ದೇನೆ ಅಂದರೆ ಅವನಿಗೂ ಅದಕ್ಕೂ ಯಾವುದೇ ಸಂಬಂಧ ಇರಲ್ಲ, ಬಟ್ ಹೇಳ್ತಿರ್ತಾನೆ. ಅದು ಯಾರಿಗೆ ಸಂಬಂಧ ಇರುತ್ತೆ, ಹೇಳೋರಿಗೆ ಮಾತ್ರ ಪೂರ್ತಿಯಾಗಿ ಸಂಬಂಧ ಇರುತ್ತೆ. ಓಕೆ, ಇಲ್ಲಿ ತನ್ನ ತಂದೆ ಅಂತಂದು ಹೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಸ್ನೇಹಿತನ ತಂದೆನ ಅಥವಾ ಅಭಿಮನ್ಯು ತಂದೆನ ಅಂತಂದು ಹೇಳಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದೇಳಿ ನೀಟಾಗಿ ಹೇಳಿದ್ದೀನಿ. ಓಕೆ, ಇಲ್ಲಿ ಸ್ನೇಹಿತನಿಗೆ ಯಾವುದೇ ರೀತಿ ಸಂಬಂಧ ಇರಲ್ಲ ಅಂತಂದರೆ ಉಳಿದಿರೋದು ಯಾವುದು, ಅಭಿಮನ್ಯುಗೆ ಪೂರ್ತಿ ಸಂಬಂಧ ಹೊಂದಿರುತ್ತೆ. ನೆಕ್ಸ್ಟ್ ಒನ್, ಗೌರವ್ ನೀರಜ್ಗೆ ಹೇಳ್ತಾನೆ. ಓಕೆ, ನೀರಜ್ಗೆ ಏನಾರು ಸಂಬಂಧ ಇದೆಯಾ? ನೀರಜ್ಗೆ ಯಾವುದೇ ರೀತಿ ಸಂಬಂಧ ಇರಲ್ಲ, ಸಂಬಂಧ ಇರೋದು ಯಾರು, ಗೌರವ್ಗೆ ಮಾತ್ರ. ಓಕೆ, ಕ್ರಿಕೆಟ್ ಆಡುವ ಹುಡುಗ, ಕ್ರಿಕೆಟ್ ಆಡುವ ಹುಡುಗ ನನ್ನ ತಂದೆಯ ನೋಡಿ, ಹೆಂಗಾರೆ ಯಾರು, ಗೌರವ್ ಅಲ್ವಾ, ಗೌರವ್. ಗೌರವ್ ಅಂತಂದರೆ ನನ್ನ ತಂದೆ ಅಂತಂದರೆ ಗೌರವನ ತಂದೆ, ತಂದೆಯ ಮಗಳ, ತಂದೆಯ ಮಗಳ ಅಂತಂದರೆ ಗೌರವನ ತಂಗಿ. ಯಾ ನನ್ನ ತಂದೆಯ ಮಗಳ, ತಂದೆಯ ಮಗಳ ಅಂತ ಹೇಳ್ತಿದ್ದಾನೆ. ಮಗಳ ಇಬ್ಬರು ಸಹೋದರರಲ್ಲಿ ನೋಡಿ, ಇಬ್ಬರು ಸಹೋದರರಲ್ಲಿ ಇನ್ನೊಬ್ಬನಿದ್ದಾನೆ ಸಹೋದರ, ಸಹೋದರರಲ್ಲಿ ಹಿರಿಯ ಅಂತಂದೇಳಿ ಹೇಳ್ತಿದ್ದಾರೆ. ಸಹೋದರರಲ್ಲಿ ಹಿರಿಯ ಎಂದು ಹೇಳಿದರು. ಕ್ರಿಕೆಟ್ ಆಡುವ ಹುಡುಗ ಗೌರವ್ಗೆ ಹೇಗೆ ಸಂಬಂಧ ಹೊಂದಿದ್ದಾನೆ? ಅರ್ಥ ಆಯ್ತಾ? ಈಗ ನೋಡಿ, ಗೌರವ್ ಹೇಳ್ತಿದ್ದಾನೆ ಯಾರಿಗೆ, ನೀರಜ್ಗೆ ಹೇಳ್ತಿದ್ದಾನೆ. ನೀರಜ್ಗೆ ಯಾವುದೇ ಸಂಬಂಧ ಇರಲ್ಲ, ಹೇಳ್ತಿರೋರು ಗೌರವ್. ಗೌರವ್ಗೆ ಸಂಪೂರ್ಣವಾಗಿ ಕ್ವಶನ್ಸು ಡಿಪೆಂಡ್ ಆಗಿರುತ್ತೆ. ಅವನು ಹೇಳ್ತಿದ್ದಾನೆ ಅಂದರೆ ಅವನಿಗೆ ಪೂರ್ತಿ ಸಂಬಂಧ ಹೊಂದಿದೆ ಅಂತಂದೇಳಿ ಫಸ್ಟ್ ಅರ್ಥ ಆಗಬೇಕು. ಓಕೆ, ಈಗೇನು ಹೇಳ್ತಿದ್ದಾನೆ, ಕ್ರಿಕೆಟ್ ಆಡುವ ಹುಡುಗ, ಕ್ರಿಕೆಟ್ ಆಡುವ ಹುಡುಗ ಇದನ್ನಲ್ಲ, ಅವನು ನನ್ನ ತಂದೆ ಅಂತಂದರೆ ಯಾರು, ನನ್ನ ತಂದೆ ಯಾರು, ನನಗೆ ಗೌರವ ಅಂದ್ಕೊಳ್ಳೋಣ. ನನ್ನ ತಂದೆ, ನನ್ನ ತಂದೆಯ ಮಗಳ, ಮಗಳ ಅಂತಂದರೆ ಯಾರು, ಗೌರವ್ಗೆ ಏನಾಗ್ತಾಳೆ, ತಂಗಿ ಆಗ್ತಾಳೆ. ಓಕೆ, ಇಬ್ಬರು ಸಹೋದರರಲ್ಲಿ ಹಂಗಾರೆ ಗೌರವ್ ಒಬ್ಬನ ಸಹೋದರ ಇದ್ದಾನೆ, ಹಂಗಾರೆ ಇನ್ನೊಬ್ಬ ಸಹೋದರ ಯಾರು, ಕ್ರಿಕೆಟ್ ಆಡುವವನು ಅಂತಂದು ಹೇಳ್ತಾನೆ. ಸಹೋದರರಲ್ಲಿ ಹಿರಿಯವ ಅಂತ ಹೇಳ್ತಿದ್ದಾರೆ. ಹಿರಿಯವ ಅಂತಂದರೆ ಇವನು ದೊಡ್ಡವನು, ಇವನು ಯಾರು, ಚಿಕ್ಕವನು. ಓಕೆ, ಹೇಳಿದರು ಕ್ರಿಕೆಟ್ ಆಡುವ ಗೌರವ್, ಗೌರವ್ ಇವನಿಗೇನು ಸಂಬಂಧ ಆಗ್ತಾನೆ, ಸಹೋದರ ಆಗ್ತಾನೆ. ಇಲ್ಲಿ ದೊಡ್ಡವನಂತಂದು ಹೇಳಿ ಕೊಟ್ಟಿದ್ದರೆ, ಅಣ್ಣ ಅಥವಾ ತಮ್ಮ ಅಂತಂದೇಳಿ ಕೊಟ್ಟಿದ್ರೆ ಏನಾಗ್ತಿತ್ತು, ಅಣ್ಣ ಆಗ್ತಿತ್ತು. ಓಕೆ, ಇಲ್ಲಿ ಮಗಳಿಗೂ ಮತ್ತು ಇರುಬ್ರಿಗೆ ಏನಾದ್ರು ಸಂಬಂಧ,
ಇವರಿಬ್ಬರು ಸಹೋದರರಾಗ್ತಿದ್ದಾರೆ, ಬಟ್ ಮಗಳೇನೋ ಇವಳು ಚಿಕ್ಕವಳ ದೊಡ್ಡವಳ ಅಂತಂದೇಳಿ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಇವಳು ಚಿಕ್ಕವಳು ದೊಡ್ಡವಳು ಅಂತಂದು ಯಾಕೆ ಹೇಳೋಕ್ಕಾಗಲ್ಲ ಹೇಳಿ? ಇಲ್ಲಿ ಸಹೋದರರು ಅಂತಂದು ಹೇಳ್ತಿದ್ದಾರೆ, ಇಬ್ಬರು ಸಹೋದರರಲ್ಲಿ ಅಂತಂದು ಹೇಳ್ತಿದ್ದಾರೆ. ಈ ಸಹೋದರರಲ್ಲಿ ದೊಡ್ಡವನ ಅಂತಂದೇಳಿ ಕ್ರಿಕೆಟ್ ಆಡೋನಿಗೆ ಹೇಳ್ತಿದ್ದಾರೆ. ಅಂತಂದರೆ ಈ ಮಗಳೇನೋ ಚಿಕ್ಕವಳ ದೊಡ್ಡವಳು ಅಂತಂದೇಳಿ ಅಜಂಪ್ಷನ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಓಕೆ, ಹಂಗಾದ್ರೆ ಇರಿಬ್ರು ಸಹೋದರಲ್ಲಿ ದೊಡ್ಡವನು ಯಾರು ಅಂತಂದರೆ ಕ್ರಿಕೆಟ್ ಆಡೋವನು ದೊಡ್ಡವನು, ಹಂಗಾರೆ ಚಿಕ್ಕವನು ಯಾರು? ಗೌರವ ಅಂತಂದೇಳಿ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಈ ಮಗಳಿದ್ದಾಳಲ್ವಾ ಅಥವಾ ಗೌರವನ ಸಹೋದರಿ ಇದ್ದಾಳಲ್ವಾ, ಇವಳು ಚಿಕ್ಕವಳು ಅಥವಾ ದೊಡ್ಡವಳು ಅಂತಂದೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಅರ್ಥ ಆಯ್ತಲ್ವಾ? ಗೌರವಗೂ ಮತ್ತು ಕ್ರಿಕೆಟ್ ಆಡೋನಿಗೆ ಏನು ಸಂಬಂಧ? ಸಹೋದರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕವಿತಾ ಮತ್ತು ನಿಖಿತಾ ಸ್ನೇಹಿತರಾಗಿದ್ದು ಒಟ್ಟಿಗೆ ಮಾರುಕಟ್ಟೆಗೆ ಹೋಗಿದ್ದಾರೆ. ಕವಿತಾ ತನ್ನ ಸಹಪಾಠಿಯನ್ನು ಭೇಟಿಯಾಗುತ್ತಾಳೆ. ಓಕೆ, ಕವಿತಾ ಏನು ಮಾಡ್ತಾಳೆ? ತನ್ನ ಸಹಪಾಠಿಯನ್ನು ಭೇಟಿಯಾಗ್ತಾಳಂತೆ. ಓಕೆ, ಭೇಟಿಯಾಗುತ್ತಾಳೆ ತನ್ನ ಸಹಪಾಠಿಯನ್ನು ನಿಖಿತಾಗೆ. ನೋಡಿ, ತನ್ನ ಸಹಪಾಠಿಯನ್ನು ನಿಖಿತಾಗೆ ಪರಿಚಯಿಸ್ತಾಳಕ್ಕೆ. ಓಕೆ, ಈಗ ಹಂಗಾದ್ರೆ ಏನು? ನಿಖಿತಾಗೆ ಯಾವುದೇ ಸಂಬಂಧ ಇಲ್ಲ, ಯಾರಿಗೆ ಸಂಬಂಧ ಪೂರ್ತಿ? ಕವಿತಾಗೆ ಸಂಬಂಧ ಇದೆ. ಅರ್ಥ ಆಗ್ತಿದೆಯಲ್ಲ? ತನ್ನ ಸಹಪಾಠಿಯನ್ನು ಯಾರಿಗೆ ಪರಿಚಯಿಸ್ತಾಳೆ? ನಿಖಿತಾಗೆ ಪರಿಚಯಿಸ್ತಾಳೆ. ಏನಂತ ಹೇಳ್ತಾಳೆ? ತನ್ನ ಸಹೋದರನ, ಓಕೆ, ತನ್ನ ಸಹೋದರನ ಯಾರು? ಕವಿತಾ ಸಹೋದರ, ಕವಿತಾ ಸಹೋದರನ ತಂದೆಯ ತಂದೆಯ ಸಹೋದರಿಯ ತನ್ನ ತಂದೆಯ ಸಹೋದರಿಯ ಮಗಳು ಎಂದು ಪರಿಚಯಿಸ್ತಾಳೆ. ಸಹೋದರಿಯ ಮಗಳು ಎಂದು ಪರಿಚಯಿಸ್ತಾಳೆ. ಹಾಗಾದರೆ ಕವಿತಾ ತನ್ನ ಸಹಪಾಠಿಯೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ? ಓಕೆ, ನೋಡಿಗ ಕವಿತೆಯನ್ನು ಹೇಳ್ತಾಳೆ ತನ್ನ ಸಹೋದರ ತಂದೆಯ ಸಹೋದರಿಯ ಮಗಳು ಅಂತಂದು ಹೇಳಿದ್ಳು. ಓಕೆ, ಅರ್ಥ ಆಯ್ತಾ? ತನ್ನ ಸಹೋದರನ ತಂದೆ ಅಂತಂದ್ರೆ ಏನು? ತನ್ನ ಸಹೋದರನ ತಂದೆಯನ್ನು ಈಕಿಗೂ ಕೂಡ ಏನು ತಂದೆ ಆಗಿರ್ತಾನಲ್ವಾ? ಹಂಗಾರೆ ತಂದೆಯ ಸಹೋದರಿ, ತಂದೆಯ ಸಹೋದರಿ ಅಂತಂದರೆ ಇವರಿಬ್ಬರಿಗೂ ಕೂಡ ಏನು ಇವಳು ಅತ್ತೆ ಆಗಿರ್ತಾಳೆ ಅಲ್ವಾ? ತಂದೆಯ ಸಹೋದರಿ ಕವಿತಾ ಮತ್ತು ಅವನ ಸಹೋದರಿಗೆ ಏನಾಗಿರ್ತಾಳೆ? ಅತ್ತೆ ಆಗಿರ್ತಾಳೆ. ಸಹೋದರಿಯ ಮಗಳು ಅಂತಂದು ಹೇಳ್ತಿದ್ದೆ. ಸಹೋದರಿಯ ಮಗಳು ಏನಾಗಿರ್ತಾಳೆ? ಅತ್ತೆಯ ಮಗಳು ಏನಾಗಿರ್ತಾಳೆ? ಸೊಸೆಯಾಗಿ ದೊಡ್ಡವಳಾಗಿದ್ದು ಚಿಕ್ಕವಳಾಗಿದ್ದು ಸೊಸೆ ಆಗ್ತಾಳೆ, ದೊಡ್ಡವಳಾಗಿದ್ದರೆ ಏನಾಗ್ತಾಳೆ? ಚಿಕ್ಕಮ್ಮ ಆಗ್ತಾಳಲ್ವಾ? ಹಾಗಾಗಿ ಇವಳೇನಾಗ್ತಾಳೆ, ಡೈರೆಕ್ಟಾಗಿ ಅವರು ಇದಕ್ಕೂ ಸಂಬಂಧ ಹೇಳಲ್ಲ. ಈ ಟ್ರೀ ಏನಾಗಿದ್ರು ಪೂರ್ತಿ ಒಂದೇ ಕುಟುಂಬಕ್ಕೆ ಸಂಬಂಧಿಸಿರುತ್ತೆ. ಹೊರಗಿನವ್ರು ಬಂದು ಏನಾಗುತ್ತೆ? ಸಹೋದರ ಸಂಬಂಧಿ ಅಂತಂದು ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಈ ಟ್ರೀ ಏನೋ ಒಂದಕ್ಕೆ ಸಂಬಂಧ, ಇಷ್ಟಕ್ಕೆ ಸಂಬಂಧ ಇರುತ್ತೆ. ಇವ್ರು ಹೊರಗಡೆ ಏನಾದ್ರು ಬಂದರೆ ಏನು ಮಾಡಿಬಿಡ್ತಾರೆ? ಡೈರೆಕ್ಟಾಗಿ ಸಹೋದರ ಸಂಬಂಧಿ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ಮಗಳು ನೋಡು, ಸಹೋದರ ಅಳಿಯ ಅಂತಂದು ಹೇಳೋಕ್ಕಾಗಲ್ಲ, ಸಹೋದರ ಅಳಿಯ ಅಂತಂದು ಹೇಳೋಕ್ಕಾಗಲ್ಲ. ಇಲ್ಲಿ ಕವಿತಾ ಅಂತಂದು ಇರೋದ್ರಿಂದ ಇಲ್ಲಿ ಫೀಮೇಲ್ ಇದೆ, ಇಲ್ಲಿ ಫೀಮೇಲ್, ಇಲ್ಲಿ ಫೀಮೇಲ್. ಹಾಗಾಗಿ ಏನು ಹೇಳ್ಬೋದು? ಸಹೋದರ ಸಂಬಂಧಿ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಎ ಎಂಬುದು ಬಿಯ ಚಿಕ್ಕಪ್ಪ. ನೋಡಿ, ಎ ಎಂಬುದು ಬಿಯ ಚಿಕ್ಕಪ್ಪ ಅಂತಂದೇಳಿ ಕೇಳ್ತಿದ್ದಾರೆ. ಹಂಗಾರೆ ಇವರ ಅಪ್ಪ ಯಾರು? ಎಕ್ಸ್. ಬಿ ಅವರ ಅಪ್ಪ ಯಾರು? ಎಕ್ಸ್. ಮತ್ತು ಎ ಚಿಕ್ಕಪ್ಪ ಅಂತಂದರೆ ಯಾರು? ಇವನೇನಾಗಿರ್ತಾನೆ? ಬಿ ಅವ್ರಿಗೆ ದೊಡ್ಡಪ್ಪ ಆಗಿರ್ತಾನೆ. ಸಾರಿ, ಬಿ ಅವರ ಎಕ್ಸ್ ಅನ್ನೋರು ಏನಾಗಿರ್ತಾನೆ? ದೊಡ್ಡಣ್ಣ ಆಗಿರ್ತಾನೆ ಅಲ್ವಾ? ಅಣ್ಣ ಆಗಿರ್ತಾನೆ. ಎಗೆ ಅಣ್ಣ ಯಾರು? ಎಕ್ಸ್. ಬಿಗೆ ಚಿಕ್ಕಪ್ಪ ಯಾರು? ಎ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಕೊಟ್ಟಿಲ್ಲ, ಇವರ ಬಿಯ ತಂದೆ ಕೊಟ್ಟಿಲ್ಲಲ್ವ, ಹಾಗಾಗಿ ಎಕ್ಸ್ ಬರ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ಎ ಎಂಬುದು ಬಿಯ ಚಿಕ್ಕಪ್ಪ, ಎ ಎಂಬುದು ಬಿ ಅವರ ಚಿಕ್ಕಪ್ಪ ಅಂತ ಹೇಳ್ತಿದ್ದಾನೆ. ಹಂಗಾರೆ ಬಿ ತಂದೆ ಕೊಟ್ಟಿಲ್ಲವಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ನೋಡಿ, ಸಿಯ ಮಗಳು ಓಕೆ, ಸಿ ಮತ್ತು ಪಿ ಯ ಸೊಸೆ, ಸಿ ಪಿ ಯ ಸೊಸೆ ಅಂತ ಹೇಳ್ತಿದ್ದಾರೆ. ಸಿಯ ಮಗಳು ಚಿಕ್ಕಪ್ಪ, ಎ ಎಂಬುದು ಬಿಯ ಚಿಕ್ಕಪ್ಪ, ಸಿಯ ಮಗಳು. ಓಕೆ, ಇಲ್ಲೇನಾಯ್ತದ್ದು? ಸಿಯ ಮಗಳು, ಇರುಬ್ರೇನು ಗಂಡೆ ಅಂತ. ಎಕ್ಸ್ ಮತ್ತು ಸಿ ಏನಾಯ್ತು? ಗಂಡೆ ಅಂತ. ಅರ್ಥ ಆಗ್ತಿದೆಯಾ? ನೋಡಿ, ಎ ಎಂಬುದು ಬಿ ಯ ಚಿಕ್ಕಪ್ಪ, ಎ ಎಂಬುದು ಬಿ ಅವರ ಚಿಕ್ಕಪ್ಪ ಅಂತ ಹೇಳ್ತಿದ್ದಾನೆ. ಹಂಗಾದ್ರೆ ಬಿ ಅವರ ತಂದೆಯೇ ಕೊಟ್ಟಿಲ್ವಲ್ಲ, ಹಾಗಾಗಿ ಎಕ್ಸ್ ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಾಮ ಹಾಕಿ ಏನು ಹೇಳ್ತಿದ್ದಾರೆ? ಸಿಯ ಮಗಳು ಅಂತಂದು ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಸಿಯ ಮಗಳು. ಹಂಗಾದರೆ ಎಕ್ಸ್ ಮತ್ತು ಸಿಗೇನು? ಇರಿಬ್ಬರು ಗಂಡ ಎಂತಿ. ಓಕೆ, ಮತ್ತು ಸಿ ಮತ್ತು ಪಿ ಯ ಸೊಸೆ, ಸಿ ಇದರಲ್ವಾ, ಪಿ ಯ ಸೊಸೆ ಅಂತಂದೇಳಿ ಕೇಳ್ತಿದ್ದಾರೆ. ಸಿ
ಪಿಯವರ ಸೊಸೆ. ಇವರೇನಾಯಿತು, ಫೀಮೇಲ್ ಆದಂಗೆ ಆಯಿತು. ಸೊಸೆ ಅಂತ ಹೇಳ್ತಿರೋದ್ರಿಂದ ಇವರು ಮೇಲೋ ಫೀಮೇಲ್ ಅಂತ ಗೊತ್ತಿಲ್ಲ. ಪಿ ನಂತರ ಎಗೆ ಪಿಗೆ, ಎಗೆ ಪಿಗೆ ಹೇಗೆ ಸಂಬಂಧ? ಓಕೆ, ಎಗೆ ಮತ್ತು ಪಿಗೆ ಹೇಗೆ ಸಂಬಂಧ? ಇಲ್ಲಿಂದ ಸಂಬಂಧವನ್ನು ಹುಡುಕ್ತಿದ್ದಾರೆ. ಅಂದರೆ ಏನಾಗುತ್ತೆ, ಪಿಯವರ ಸೊಸೆ ಯಾರು? ಸಿ ಅಂತ ಹೇಳ್ತಿದ್ದಾರೆ. ಓಕೆ, ಸಿಯವರ ಗಂಡ ಯಾರು? ಎಕ್ಸ್. ಓಕೆ, ಎ ಮತ್ತು ಎಕ್ಸ್ ಏನು? ಸೋದರ ಸಂಬಂಧಿ ಓದಿದ್ದಾರೆ. ಸೋದರ ಸಂಬಂಧಿ ಅಂತಂದರೆ ಅಣ್ಣ ತಮ್ಮ ಅಂತ ಹೇಳ್ಬೋದು. ಓಕೆ, ಇವರೇನು ಎಕ್ಸ್ ಇರೋ ಅಣ್ಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬಿಗೇನು ಎ ತಮ್ಮ ಅಂತ ಹೇಳ್ತಿದ್ರೆ, ಎಕ್ಸ್ ಅವರು ಏನಾಗಿರ್ತಾರೆ, ಎಗೆ ಅಣ್ಣ ಆಗಿರ್ತಾರೆ. ಹಂಗಾದ್ರೆ ಏನು, ಪಿಗೆ ಪಿಗೆ ಏನಾಗಿರ್ತಾರೆ, ಎಗೆ ಪಿಗೆ ಏನು ಸಂಬಂಧ? ಮಗ. ಎ ಅನ್ನೋರು ಮೇಲ್ ಅಲ್ವಾ, ಇವರು ಕೂಡ ಮೇಲು, ಇವರು ಫೀಮೇಲ್. ಫೀಮೇಲ್ ಬರೆದಿದ್ವಿ ಅದನ್ನು, ಬಟ್ ಇದನ್ನು ಹೇಳೋಕ್ಕಾಗಲ್ಲ ಡಾಟಾ ಫೀಮೇಲ ಆರ್ ಮೇಲ ಅಂತಂದು ಹೇಳೋಕ್ಕಾಗಲ್ಲ ಅಲ್ವಾ. ಪಿ ಅನ್ನೋರು ಸೊಸೆ ಸಿ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಇಲ್ಲಿ ಪಿ ಅನ್ನೋರು ಮೇಲ ಫೀಮೇಲ್ ಅಂತಂದೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓಕೆ, ಇದನ್ನು ಕೂಡ ಫೀಮೇಲ್ ಆರ ಮೇಲ್ ಅಂತಂದೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓಕೆ, ಬಿ ಅನ್ನೋರು ಇದು ಹೆಣ್ಣ ಗಂಡ ಅಂತಂದೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓಕೆ, ಇಲ್ಲಿ ಕೊಟ್ಟಿರೋದಕ್ಕೆ ಮಾತ್ರ ನಾವು ಹೇಳ್ಬೋದು. ಹಂಗಾದ್ರೆ ಏನಾಯ್ತು, ಎಗೆ ಪಿಗೆ ಏನು ಸಂಬಂಧ? ಪಿಗೆ ಎ ಅನ್ನೋರು ಏನಾಗಿರ್ತಾರೆ? ಮಗ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಒನ್. ಈ ಕ್ವಶನ್ ನೋಡಿ, ಇಲ್ಲಿ ಡಿಫ್ರೆಂಟ್ ಕ್ವಶನ್ಸ್, ಇದರಲ್ಲಿ ಸ್ವಲ್ಪ ಟಫ್ ಅಂತಂದರೆ ಈ ಥರದ ಕ್ವಶನ್ಸ್ಗಳು ಕೇಳ್ತಾರೆ ಅಷ್ಟೇ, ಸ್ವಲ್ಪ ಟಫ್. ಓಕೆ, ಅವರೆಲ್ಲ ಡೈರೆಕ್ಟ್ ಕ್ವಶನ್ಸು, ಇವೆಲ್ಲ ಸ್ವಲ್ಪ ಟಫ್. ಇವೇನು ಕೇಳ್ತಾರೆ, ಈ ಕ್ವಶನ್ನ ಯಾವ ಥರ ಟ್ರೀಟ್ ಮಾಡಬೇಕಂತಂದೇಳಿ ಫಸ್ಟೇ ಒಂದನ್ನು ಹೇಳಿಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರಲ್ವಾ, ಈ ಪ್ರಕಾರನ ನಾವು ಮಾಡಬೇಕು. ಅಂದರೆ ಎ ಮೈನಸ್ ಅಥವಾ ಪಿ ಮೈನಸ್ ಕ್ಯೂ ಅಂತಂದರೆ ಪಿ ಯು ಕ್ಯೂನ ತಾಯಿ ಅಂತಂದೇಳಿ ಅರ್ಥ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಪಿ ಮೈನಸ್ ಕ್ಯೂ ಅಂತಂದರೆ ಏನಲ್ಲಿ, ಪಿ ಯು ಕ್ಯೂನ ತಾಯಿ ಅಂತಂದೇಳಿ ಅರ್ಥ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಅದೇ ರೀತಿ ನೋಡಿ, ಪಿ ಇಂಟು ಕ್ಯೂ ಅಂತಂದರೆ ಪಿ ಯು ಕ್ಯೂನ ಸಹೋದರ ಅಂತಂದು ಹೇಳಿ ಹೇಳ್ತಿದ್ದಾರೆ. ಓಕೆ, ಪಿ ಇಂಟು ಕ್ಯೂ ಅಂತಂದರೆ ಏನಲ್ಲಿ, ಪಿ ಯು ಕ್ಯೂನ ಸಹೋದರ, ಪಿ ಇದನ್ನಲ್ವಾ, ಕ್ಯೂನ ಸಹೋದರ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನೋಡಿ, ಪಿ ಪ್ಲಸ್ ಕ್ಯೂ ಅಂತಂದರೆ ಪಿ ಯು ಕ್ಯೂನ ತಂದೆ, ಪಿ ಇದರಲ್ವಾ, ಕ್ಯೂನ ತಂದೆ ಅಂತಂದು ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಮೈನಸ್ಸು ಇಂಟು ಪ್ಲಸ್ಸು ಡಿವೈಡ್ ಬೈ ಯು ಮಾತ್ರ ನಮಗೆ ಅರ್ಥವನ್ನು ಕೊಡ್ತಿರೋದು. ಇವು ಮಾತ್ರ ಪಿ ಪಿ ಕ್ಯೂ ಕ್ಯೂ ಅಂತಂದೇಳಿ ರಿಪಿಟೇಷನ್ ಆಗ್ತಿದ್ದಾವಲ್ಲ, ಇವು ಅರ್ಥ ಅಲ್ಲ. ಪಿ ಮೈನಸ್ ಅಂತಂದರೆ ಏನು ಹೇಳಿ, ಪಿ ಇದರಲ್ವಾ, ಕ್ಯೂನ ತಾಯಿ ಅಂತಂದೇಳಿ, ಇಂಟು ಅಂತಂದರೆ ಕ್ಯೂನ ಸಹೋದರ, ಪ್ಲಸ್ ಅಂತಂದರೆ ಕ್ಯೂನ ತಂದೆ. ಅದೇ ರೀತಿ ನೋಡಿ, ಸಿ ಮೈನಸ್ ಎ ಪ್ಲಸ್ ಬಿ ಅಂತಂದು ಹೇಳ್ತಾರೆ. ಈ ಕೆಳಗೆ ನಾವು ಯಾವುದು ಸತ್ಯ ಅಂತಂದೇಳಿ ಆಪ್ಷನಲ್ಲಿ ಕೊಡ್ತಾರೆ. ಹಂಗಾದರೆ ಸಿ ಮೈನಸ್ ಎ ಅಂತಂದು ಹೇಳ್ತಿದ್ದಾರೆ. ಸಿ ಮೈನಸ್ ಎ ನೋಡಿ, ಸಿ ಮೈನಸ್ ಎ ಅಂತಂದರೆ ಹೇಳಿ, ಪಿ ಮೈನಸ್ ಕ್ಯೂ ಏನು, ಪಿ ಕ್ಯೂನ ತಾಯಿ. ಹಂಗಾರೆ ಏನು, ಸಿ ಏನ ತಾಯಿ, ಸಿ ಏನಾಗಿರ್ತಾರೆ, ಏನ ತಾಯಿ. ಓಕೆ, ಎ ಪ್ಲಸ್ ಬಿ ನೋಡಿ, ಈಗ ಎ ಪ್ಲಸ್ ಬಿ ಉಳಿತು. ಎ ಪ್ಲಸ್ ಬಿ ಅಂತಂದರೆ ಪಿ ಕ್ಯೂನ ತಂದೆ ಅಂತ ಹೇಳ್ತಾರೆ. ಪಿನ ಪಿ ಇದರಲ್ವ, ಕ್ಯೂನ ತಂದೆ ಅಂತಂದರೆ ಎ ಬಿನ ತಂದೆ, ಎ ಇದರಲ್ವ, ಬಿನ ತಂದೆ. ಓಕೆ, ಇಲ್ಲಿ ನೋಡಿ, ಬಿ ಏನ ಮಗ ಅಂತಂದೇಳಿ ಕೇಳ್ತಿದ್ದಾರೆ. ಓಕೆ, ಬಿ ಏನ ಮಗ, ಒಂದು ರೈಟ್ ಹಾಕೋಣ. ಬಿ ಯು ಏನ ತಂದೆ, ಬಿ ಇದನ್ನಲ್ವಾ, ಏನ ತಂದೆ ಅಂತಂದೇಳಿ ಕೇಳ್ತಿದ್ದಾರೆ. ಓಕೆ, ಬಿ ಏನವರು ಏನ ತಂದೆನಾ? ಅಲ್ಲ, ಆ್ಯಕ್ಚುಲಿ ಹೇಳಿ ಏನವರು ಬಿನ ತಂದೆ ಆಗಿರ್ತಾರೆ. ಇದಕ್ಕೆ ರಾಂಗ್ ನೋಡಿ. ಎ ಯು ಸೀನ ಮಗ, ಎ ಇದರಲ್ವಾ, ಸೀನ ಮಗ ಅಂತಂದು ಹೇಳ್ತಾರೆ. ಎ ಯು ಸೀನ ಮಗ, ಓಕೆ, ಇದು ಕೂಡ ರೈಟ್ ಆಗುತ್ತೆ. ಎ ಯು ಇದರಲ್ವಾ, ಸೀನ ಮಗ ಆಗಿರುತ್ತೆ. ಓಕೆ, ಸಿ ಯು ಬೀನ ತಾಯಿ, ಸಿ ಯು ಬೀನ ತಾಯಿ ಅಂತಂದು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನೋ ಅಜ್ಜ ಅಥವಾ ಅಜ್ಜಿ ಆಗ್ತಾರೆ. ಓಕೆ, ಇದು ಕೂಡ ರಾಂಗ್ ಆಗುತ್ತೆ ನೋಡಿ. ಇಲ್ಲಿ ನಾನು ಎರಡು ರೈಟ್ ಹಾಕಿದ್ದೀನಿ. ಓಕೆ, ಇದರಲ್ಲಿ ಮಾತ್ರ ಒಂದು ಮಾತ್ರ ರೈಟ್ ಆನ್ಸರು, ಇನ್ನೊಂದು ರಾಂಗು. ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ತೀರಾ, ಇದರಲ್ಲಿ ಒಂದು ರಾಂಗ್ ಇದೆ ಅಂತಂದೇಳಿ ಹೆಂಗೆ ಕನ್ಸಿಡರ್ ಮಾಡ್ತೀರಪ್ಪ ಅಂದರೆ, ನಾನು ಹೇಳ್ದಂಗೆ ಜೆಂಡರ್ನ ಪಕ್ಕ ಗೊತ್ತಾಗಬೇಕು ನಿಮಗೆ. ಇದರಲ್ಲಿ ಜೆಂಡರ್ ಯಾವ್ದು ಕೊಟ್ಟಿದ್ದಾರೆ, ಯಾವ್ದು ಜೆಂಡರ್ ಕೊಟ್ಟಿಲ್ಲ ಅಂತಂದೇಳಿ ಅಲ್ವಾ. ಇಲ್ಲಿ ಬಿಗೆ ಏನಾದರೂ ಹೇಳಿದಾರ, ಇವ್ರ ಮಗನ ಮಗಳು ಅಂತಂದೇಳಿ, ಅಥವಾ ಮೇಲ್ ಆರ್ ಫೀಮೇಲ್ ಅಂತಂದು ಏನಾದರೂ ಹೇಳಿದಾರ? ಓಕೆ, ಯಾವುದನ್ನು ಕೂಡ ಹೇಳಿಲ್ಲ ಇವರಲ್ಲಿ ಅಲ್ವಾ. ಬಿಗೆ ಯಾವುದನ್ನು ಹೇಳಿಲ್ಲ ಅಂತಂದರೆ, ಬಿ ಯು ಏನ ಮಗ ಅಂತಂದೇಳಿ ಹೆಂಗೆ ಕರೀತಾರೆ, ಏನ ಮಗ ಬಿ ಅಂತಂದೇಳಿ ಹೆಂಗೆ ಕರೆಯೋಕ್ಕಾಗುತ್ತೆ ಹೇಳಿ ಅಲ್ವಾ. ಇದೇನಾಗುತ್ತೆ, 100% ರಾಂಗ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಬಿ ಯು ಏನ ಮಗ ಅಂತಂದು ಹೇಳೋಕ್ಕೆ ಚಾನ್ಸೇ ಇಲ್ಲ, 100% ರಾಂಗ್. ಯಾಕೆ ಹೇಳಿ, ಇಲ್ಲಿ ಮೇಲ್ ಅಥವಾ ಫೀಮೇಲ್ ಅಂತಂದೇಳಿ ಕೊಟ್ಟೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಬಿ
ಏನ ಮಗ ಆಗೋಕ್ಕೆ ಸಾಧ್ಯ ಇಲ್ಲ ಅಥವಾ ಮಗಳು ಆಗಿರ್ಬೋದಲ್ವಾ ಮಗ ಆಗಿರ್ಬೋದು ಅಥವಾ ಆಗಿಲ್ಲದೇ ಇರ್ಬೋದು ಮಗಳು ಕೂಡ ಆಗಿರ್ಬೋದಲ್ವಾ 100% ಹೆಂಗೆ ಹೇಳ್ತೀರಾ ನೀವು 100% ಹೇಳೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಇಲ್ಲಿ ಏನು ಎ ಯು ಸಿನ ಮಗ ಎ ಇದನಲ್ವಾ ಸಿನ ಮಗ ಅಂತಂದು ಹೇಳಿ ಹೇಳ್ತಾರೆ ಆಕ್ಚುಲಿ ಏನಲ್ಲಿ ಎ ಬಿನ ತಂದೆ ಅಂತಂದು ಹೇಳ್ತಿದ್ರೆ ಇಲ್ಲಿ ಮೇಲ್ ಅಂತಂದು ಹೇಳಿ ಪರ್ಸೆಂಟ್ 100% ಗೊತ್ತಾಗುತ್ತೆ ಇಲ್ಲಿ ಆಲ್ರೆಡಿ ಸಿ ಅಂತಂದು ತಾಯಿ ಅಂತಂದು ಹೇಳ್ತಿರೋದ್ರಿಂದ ಇದು ಫೀಮೇಲ್ ಅಂತಂದು ಹೇಳಿ 100% ಗೊತ್ತಾಗುತ್ತೆ ಅರ್ಥ ಆಯ್ತಲ್ವಾ ಅದಕ್ಕಾಗಿ ನಾನು ಫಸ್ಟ್ಲಿಂದ ಹೇಳ್ತಿರೋದು ಇಲ್ಲಿ ಜೆಂಡರ್ನ ಫಸ್ಟ್ ಗೊತ್ತಾಗಬೇಕು ಜೆಂಡರ್ನ ಯಾವ ಥರ ನಮಗೆ ಕಂಡುಹಿಡ್ಕೋಬೇಕು ಇಲ್ಲಿ ಜೆಂಡರ್ ಕೊಟ್ಟಿದ್ದಾರೋ ಇಲ್ವಾ ಅಂತಂದು ಹೇಳಿ ನಿಮಗೆ ಗೊತ್ತಾಗಬೇಕು ಫಸ್ಟು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೋಡಿ ಎ ಪ್ಲಸ್ ಬಿ ಅಂತಂದರೆ ಎ ಯು ಬಿನ ತಂದೆ ಅಂತಂದು ಹೇಳ್ತಿದ್ದಾರೆ ಓಕೆ ಎ ಮೈನಸ್ ಬಿ ಅಂತಂದರೆ ಎ ಯು ಬಿನ ಹೆಂಡತಿ ಎ ಇಂಟು ಬಿ ಅಂತಂದರೆ ಎ ಯು ಬಿನ ಸಹೋದರ ಇಂಟು ಡಿವೈಡ್ ಬೈ ಮೈನಸ್ ಪ್ಲಸ್ ಅಂತವಲ್ಲ ಇವೇ ಕ್ಯಾಲ್ಕುಲೇಷನಲ್ಲಿ ಬರೋದು ಇವೆಲ್ಲ ಕಾಮನಾಗಿ ಕೊಟ್ಟಿದ್ದಾರೆ ಅಷ್ಟೇ ಮತ್ತು ಎ ಡಿವೈಡ್ ಬೈ ಬಿ ಅಂತಂದರೆ ಎ ಯು ಬಿಯ ಅಳಿಯ ನೋಡಿ ಈಗ ನಮಗೆ ಪಾಯಿಂಟ್ ಪಾಯಿಂಟ್ಸ್ನಲ್ಲಿ ಬರ್ಕೊಂತ ಹೋಗೋಣ ಯಾವ ಥರ ಪಾಯಿಂಟ್ಸು ನೋಡಿ ಎ ಡಿವೈಡ್ ಬೈ ಆರ್ ಅಂತ ಇದೆ ಅಲ್ವಾ ಎ ಡಿವೈಡ್ ಬೈ ಆರ್ ಡಿವೈಡ್ ಬೈ ಏನಿದೆ ನೋಡಿ ಎ ಯು ಬಿಯ ಮಗಳು ಅಂತ ಹೇಳ್ತಾರೆ ನೋಡಿ ಎ ಇದೇನಲ್ವಾ ಬಿಯ ಮಗಳು ಮತ್ತು ಇಲ್ಲಿ ಬಂತು ಹೇಗೆ ಬಂತು ಎ ಯು ಬಿಯ ಮಗಳು ಅಂತದ್ದೇನು ಪಿ ಆರ್ನ ಮಗಳು ಪಿ ಇದರಲ್ವಾ ಆರ್ನ ಮಗಳು ಅಂತಂದೇಳಿ ಕೇಳ್ತಿದ್ದಾರೆ ಮಗಳು ಅಂತಂದರೆ ಏನಾಯ್ತಿದ್ದು ಫೀಮೇಲ್ ಆಯಿತು ಪಿ ಆರ್ನ ಮಗಳು ಅರ್ಥ ಆಯ್ತಲ್ವಾ ನೋಡಿ ಮಗಳು ಕೊಟ್ಟಿರೋದ್ರಿಂದ ಪಿ ಏನಾಯಿತು ಆರ್ನ ಮಗಳು ಅಂತಂದಾಯಿತು ಈಗ ನೋಡಿ ಪಿ ಮತ್ತು ಆರ್ಗೆ ಗೊತ್ತಾಯಿತು ಈಗ ಆರ್ಗೂ ಮತ್ತು ಎಸ್ಗೆ ಗೊತ್ತಾಗಬೇಕು ನಮಗೆ ಆರ್ಗೂ ಮತ್ತು ಎಸ್ಗೆ ಗೊತ್ತಾಗಬೇಕಲ್ವಾ ಆರ್ ಪ್ಲಸ್ ಎಸ್ ಅಂತ ಇದೆ ಹಂಗಾರೆ ನೋಡಿ ಪ್ಲಸ್ ಏನಿದೆ ಎ ಯು ಬಿನ ತಂದೆ ನೋಡಿ ಈಗ ಎ ಇದೇನಲ್ವಾ ಬಿಯ ತಂದೆ ಅಂತಂದೇಳಿ ಕೇಳ್ತಿದ್ದಾರೆ ಎ ಬಿನ ತಂದೆ ಹಂಗಾದರೆ ಆರು ಎಸ್ನ ತಂದೆ ಆಗಿರ್ತಾರಲ್ವಾ ಅರ್ಥ ಆಯ್ತಲ್ವಾ ಎ ಯು ಬಿನ ತಂದೆ ಅಂತಂದರೆ ಆರು ಎಸ್ನ ತಂದೆ ಇಲ್ಲೇನಾಯಿತು ಎಸ್ ಬಂತು ಓಕೆ ನೋಡಿಗ ಮತ್ತೆ ಇನ್ನೇನು ಉಳಿದಿದ್ದು ಎಸ್ ಮತ್ತು ಆರು ಉಳಿತು ಮತ್ತು ಎಸ್ ಪ್ಲಸ್ ಆರು ಉಳಿತಲ್ವಾ ಸಾರಿ ಎಸ್ ಪ್ಲಸ್ ಕ್ಯೂ ಉಳಿತು ಹಂಗಂದರೆ ಎಸ್ಸು ಕ್ಯೂನ ತಂದೆ ಎಸ್ ಏನಾಯ್ತು ಕ್ಯೂನ ತಂದೆ ಅರ್ಥ ಆಗ್ತಿದೆ ಅಲ್ವಾ ಎಸ್ ಏನಾಯಿತು ಕ್ಯೂನ ತಂದೆ ಎ ಏನಾಯಿತು ಬಿನ ತಂದೆ ಆರ್ ಏನಾಯ್ತು ಎಸ್ನ ತಂದೆ ಅಲ್ವಾ ತಂದೆ ಕೊಟ್ಟಿದ್ದಾರೆ ನೋಡಿ ತಂದೆ 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 ಆರ್ ಏನಾಯ್ತು ಎಸ್ನ ತಂದೆ ಆರ್ ಏನಾಯ್ತಿತ್ತು ತಂದೆ ಓಕೆ ಎಸ್ ಏನಾಯ್ತು ಕ್ಯೂನ ತಂದೆ ಎಲ್ಲಕ್ಕೂ ಜೆಂಡರ್ ಗೊತ್ತಾಗೈತೆ ಬಟ್ ಇದಕ್ಕೆ ಗೊತ್ತಾಗಿಲ್ಲ ಮೇಲ್ ಆರ್ ಫೀಮೇಲ್ ಅಂತಂದು ಹೇಳಿ ಕ್ಯೂಗೆ ಓಕೆ ಈಗ ಕ್ವಶನ್ಸಿಗೆ ಹೋಗೋಣ ಓಕೆ ಪಿ ಪಿ ಯು ಕ್ಯೂನ ಮಗಳು ಅಂತಂದೇಳಿ ಕೇಳ್ತಿದ್ದಾರೆ ಪಿ ಯು ಕ್ಯೂನ ಮಗಳು ಓಕೆ ಪಿ ಇದರಲ್ವಾ ಕ್ಯೂನ ಮಗಳು ಅಂತ ಹೇಳ್ತಿದ್ದಾರೆ ಆ್ಯಕ್ಚುಲಿ ಏನು ಪಿ ಅನ್ನೋದು ಆರ್ನ ಮಗಳಾಗಿರ್ತಾರೆ ಇದು ರಾಂಗ್ ಕ್ಯೂ ಕ್ಯೂನ ಪಿನ ಅತ್ತೆ ಅಂತಂದು ಹೇಳ್ತಿದ್ದಾರೆ ಕ್ಯೂ ಇದರಲ್ಲ ಪಿನ ಅತ್ತೆ ಕ್ಯೂ ಅವರು ಪಿನ ಅತ್ತೆ ಅಂತಂದು ಹೇಳ್ತಾರೆ ಆ್ಯಕ್ಚುಲಿ ಜೆಂಡರೇ ಗೊತ್ತಾಗ್ತಿಲ್ಲ ಅಂದ್ರೆ ಅತ್ತೆ ಸೊಸೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಇದು ಕೂಡ ರಾಂಗ್ ಓಕೆ ಪಿ ಯು ಕ್ಯೂನ ಅತ್ತೆ ಮತ್ತೆ ಅದೇ ಬಂತ ರಿಪಿಟೇಷನ್ ಬರ್ದಂಗೆ ದಿನ ಎಲ್ಲ ಓಕೆ ಪಿ ರಿಪಿಟೇಷನ್ ಅಲ್ವಾ ಓಕೆ ಕರೆಕ್ಟ್ ಇದೆ ನೋಡಿ ಪಿ ಯು ಕ್ಯೂನ ಅತ್ತೆ ಇಲ್ಲಿ ರಿವರ್ಸ್ ಬರೆದಿದೆ ಕ್ಯೂ ಪಿ ಬರೆದಿದೆ ಇಲ್ಲಿ ಪಿ ಕ್ಯೂ ಪಿ ಕ್ಯೂನ ಅತ್ತೆ ಪಿ ಇದರಲ್ವಾ ಕ್ಯೂನ ಅತ್ತೆ ಅಂತಂದು ಹೇಳ್ತಿದ್ದಾರೆ ಓಕೆ ಇದು ರೈಟ್ ಪಿ ಕ್ಯೂನ ತಾಯಿ ಪಿ ಇದರಲ್ವ ಕ್ಯೂನ ತಾಯಿ ಇಸ್ ದ ರಾಂಗ್ ನೋಡಿ ಇಲ್ಲಿ ಇವರಿಬ್ಬರು ಏನು ಸೋದರ ಸಹೋದರಿ ಅಂತಂದು ಹೇಳ್ತಿದ್ದಾರೆ ಅಂದರೆ ಎಸ್ ಏನು ಮೇಲ್ ಆಯಿತು ಇದು ಪಿ ಫೀಮೇಲ್ ಆಯಿತು ಅಂದರೆ ಇವನು ಅಣ್ಣ ಅಥವಾ ತಮ್ಮ ಆಗಿರ್ಬೋದು ಅಥವಾ ಅಕ್ಕ ಅಥವಾ ತಂಗಿ ಆಗಿರ್ಬೋದು ಇವರು ಸೋದರ ಸಹೋದರಿ ಅಂತಂದು ಹೇಳ್ತಾರೆ ಬಟ್ ಇವರು ಇವರೇ ದೊಡ್ಡವರು ಚಿಕ್ಕವರು ಅಂತ ಹೇಳ್ತಿಲ್ಲ ಹಾಗಾಗಿ ಇವರಿಬ್ಬರ ಸಂಬಂಧ ಏನಾಗುತ್ತೆ ಸೋದರ ಸಹೋದರಿ ಅಂತಂದೇಳಿ ಆಗುತ್ತೆ ಅಲ್ವಾ ಓಕೆ ಈಗ ನೋಡಿ ಅಣ್ಣನ ತಂಗಿ ಅಥವಾ ತಂಗಿಯ ಅಣ್ಣನ ಮಗಳು ಏನಾಗಿರ್ತಾರೆ ಅತ್ತೆ ಆಗುತ್ತಲ್ವ ಪಿಗೂ ಕ್ಯೂಗೂ ಸಂಬಂಧ ಏನು ಅತ್ತೆ ಅಲ್ವಾ ಪಿ ಏನಾಗಿರ್ತಾರೆ ಕ್ಯೂಗೆ ಅತ್ತೆ ಓಕೆ ಅತ್ತೆ ಈಸ್ ದ ರೈಟ್ ಆನ್ಸರ್ ಕ್ಯೂ ಏನಾಯಿತು ಪಿಗೆ ಕ್ಯೂ ಏನಾಗಿರ್ತಾಳೆ ಅಥವಾ ಕ್ಯೂ ಪಿಗೆ ಏನಾಗಿರ್ತಾಳೆ ಅತ್ತೆ ಅನ್ನೋದು ಮಾತ್ರ ರೈಟ್ ಓಕೆ ಪಿ ಏನಾಗಿರ್ತಾಳೆ ಕ್ಯೂಗೆ ಅತ್ತೆ ನೆನ್ಪಿಟ್ಕೊಳ್ಳಿ ರಿವರ್ಸ್ ಉಲ್ಟಾ ಇದು ನನಗೆ ಕನ್ಫ್ಯೂಷನ್ ಆಗ್ತಿದೆ ನೋಡಿ ಏನಂತಂದರೆ ಪಿ ಇದರಲ್ವಾ ಕ್ಯೂಗೆ ಅತ್ತೆ ಅರ್ಥ ಆಗ್ತಿದೆಯಲ್ಲ ಪಿಗೆ ಓಕೆ ಪಿ ಇದರಲ್ವಾ ಕ್ಯೂಗೆ ಏನಾಗಿದ್ದಾರೆ ಅತ್ತೆ ಆಗಿದ್ದಾರೆ ಪಿ ಕ್ಯೂಗೆ ಅತ್ತೆ
ಮತ್ತು ಕ್ಯೂ ಪಿಗೆ ಅತ್ತೆ ಆಗಲ್ಲ, ಸೊಸೆ ಆಗಿರ್ಬೋದು ಅಥವಾ ಅಳಿ ಆಗಿರ್ಬೋದು, ಇಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಕೊಟ್ಟಿಲ್ಲ. ಹಾಗಾಗಿ ಏನಿದು ಪಿಗೆ ಕ್ಯೂ ಏನಾಗಿರ್ತಾರೆ? ಎಲ್ಲಿದಪ್ಪ ಅದು ಪಿ ಕ್ಯೂನ ಅತ್ತೆ? ಕರೆಕ್ಟ್ ಇದೆ ನೋಡಪ್ಪ, ಪಿ ಇದೆಲ್ವಾ, ಕ್ಯೂನ ಅತ್ತೆ ಇಸ್ ದ ರೈಟ್ ಆನ್ಸರ್. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ತಲೆ ತಿನ್ನುತ್ತೆ ಸ್ವಲ್ಪ. ಒಂದು ಎರಡು ಪಾಯಿಂಟ್ ರಿಟರ್ನ್ ಮಾಡಿದರೆ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಒನ್ ನೋಡಿ, ಎ ಪ್ಲಸ್ ಬಿ ಸೇಮ್ ಟು ಸೇಮ್, ಪ್ಲಸ್ ಚಿಹ್ನೆ ಮೈನಸ್ಗಳು ಮಾತ್ರ ಇವನ್ನೆಲ್ಲ ಕೊಟ್ಟಿರ್ತಾರೆ. ನಾವು ಇದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕರೆ ನೋಡ್ಕೊಂಡ್ರೆ ಸಾಕು. ಪಿ ಮೈನಸ್ ಆರ್, ಫಸ್ಟು ಪಿ ಮೈನಸ್ ಆರ್ ಅಂತಂದರೆ ಎ ಯು ಬಿನ ಹೆಂಡತಿ, ಹಂಗಾದರೆ ಪಿ ಯು ಆರ್ನ ಹೆಂಡತಿ. ಏನಿದು ಫೀಮೇಲ್, ಇರಿಬ್ರು ಗಂಡ ಹೆಂಡತಿ. ಈ ಪಿ ಏನಾದ್ರು ಆರ್ನ ಹೆಂಡತಿ ಅನ್ನೋ ಆಗಿದ್ದರೆ ಪಿ ಏನಾಗಿರ್ತಾಳೆ, ಹೆಂಡತಿ ಫೀಮೇಲ್ ಆಗಿರ್ತಾರೆ, ಇವನು ಗಂಡ ಮೇಲ್. ಓಕೆ, ಮತ್ತು ಆರ್ ಪ್ಲಸ್ ಕ್ಯೂ ಅಂತ ಹೇಳ್ತಿದ್ರೆ, ಆರ್ ಪ್ಲಸ್ ಕ್ಯೂ, ಆರ್ ಪ್ಲಸ್ ಕ್ಯೂ ಎ ಬಿನ ತಂದೆ ಅಂದರೆ ಆರು ಕ್ಯೂನ ತಂದೆ. ಇಲ್ಲೇನಾಯಿತು, ಕ್ಯೂನ ತಂದೆ ಆರ್ ಏನಾಯ್ತು, ಕ್ಯೂನ ತಂದೆ ಆಯಿತು. ಈಗ ನೋಡಿ, ಪಿ ಕ್ಯೂನ ತಾಯಿ. ಓಕೆ, ಪಿ ಇದನ್ನಲ್ವ, ಕ್ಯೂನ ತಾಯಿ ಇಸ್ ದ ರೈಟ್ ಆನ್ಸರ್. ಕ್ಯೂ ಪೀನ ಮಗಳು, ಕ್ಯೂ ಯು ಪೀನ ಮಗಳು. ಮಗಳು ಅನ್ನಕ್ಕೆ ಇಲ್ಲಿ ಜೆಂಡರೇ ಕೊಟ್ಟಿಲ್ಲ, ಮೇಲ್ ಆರ್ ಫೀಮೇಲ್ ಅಂತ ಕೊಟ್ಟೇ ಇಲ್ಲ. ಹಾಗಾಗಿ ಮಗಳು ಅನ್ನಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಮಗಳು ಮಗ ಅನ್ನಕ್ಕೂ ಕೂಡ ಸಾಧ್ಯ ಇಲ್ಲ, ರಾಂಗ್ ಆಗುತ್ತೆ. ಪಿ ಯು ಕ್ಯೂನ ಅತ್ತೆ, ಕ್ಯೂನ ಅತ್ತೆನೇ ಅಲ್ಲ, ರಾಂಗ್. ಓಕೆ, ಪಿ ಯು ಕ್ಯೂನ ಸಹೋದರಿ, ಪಿ ಇದರಲ್ವ, ಕ್ಯೂನ ಸಹೋದರಿ ಕೂಡ ರಾಂಗ್. ಓಕೆ, ಇವೆರಡರಲ್ಲಿ ಇದಾಗ್ತಿರೋದ್ರಲ್ಲಿ ಇವೆರಡೂ ರೈಟ್ ಆಗುತ್ತೆ. ಬಟ್ ಯಾವಾಗ ರೈಟ್ ಆಗುತ್ತೆ ಅಂತಂದರೆ, ಇಲ್ಲಿ ಏನಾದ್ರು ಜೆಂಡರ್ ಕೊಟ್ಟಿದ್ರೆ ಮಾತ್ರ ರೈಟ್ ಆಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ, ಮಗಳು ಅಂತ ಕೊಡ್ತಿರೋದ್ರಿಂದ ಇಲ್ಲಿ ಕ್ಯೂ ಏನದೇನೋ ಜೆಂಡರೇ ಗೊತ್ತಾಗ್ತಿಲ್ಲ, ಅಥವಾ ಮೇಲ್ ಯಾರು ಫೀಮೇಲ್ ಅಂತಂದು ಗೊತ್ತಾಗ್ತಿಲ್ಲ ಅಂತಂದ್ಮೇಲೆ ಹೆಂಗೆ ನಾವು ಮಗಳು ಅಂತಂದೇಳಿ 100% ರೈಟ್ ಹಾಕೋಕತ್ತೆ ಅಲ್ವಾ? ಹಾಗಾಗಿ ಸೆಕೆಂಡ್ನೇ ಆಪ್ಷನ್ ಬಿ ಈಸ್ ದ ರಾಂಗ್ ಆನ್ಸರ್, ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ಎ ಇಸ್ ದ ರೈಟ್ ಆನ್ಸರ್, ಪಿ ಯು ಕ್ಯೂನ ತಾಯಿ ಈಸ್ ದ ಓನ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಸೇಮ್ ಟು ಸೇಮ್ ಅದೇ ರೀತಿ ನೋಡಿ, ಪಿ ಇಂಟು ಆರ್ ನೋಡೋಣ. ಪಿ ಇಂಟು ಆರ್ ಅಂತಂದ್ರೆ ಹೇಳಿ, ಎ ಯು ಬಿ ಯ ಸಹೋದರ, ಪಿ ಯು ಕ್ಯೂ ಆ ಸಹೋದರ, ಇವನು ಮೇಲ್. ಪಿ ಇದರಲ್ವ, ಆರ್ನ ಸಹೋದರ ಅನ್ನಂಗಾಯಿತು. ನೋಡಿ, ಎ ಇಂಟು ಬಿ ಅಂತಂದ್ರೆ ಹೇಳಿ, ಎ ಯು ಬಿ ಯ ಸಹೋದರ, ಹಂಗಾದರೆ ಪಿ ಯು ಆರ್ನ ಸಹೋದರ. ಓಕೆ, ಪಿ ಏನಾಯಿತು, ಮೇಲ್ ಆಯಿತು. ಮತ್ತು ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಹೇಳ್ತಾರೆ, ಎ ಯು ಬಿ ಯ ಮಗಳು, ಎ ಯು ಬಿ ಯ ಮಗಳು ಅಂತಂದು ಹೇಳ್ತಿದ್ದಾರೆ. ಆರು ಕ್ಯೂನ ಮಗಳು, ಕ್ಯೂನ ಮಗಳು ಅಂತಂದರೆ ಈಕೆ ಫೀಮೇಲ್, ಆರ್ ಅನ್ನೋದೇನಾಯಿತು, ಫೀಮೇಲ್ ಆಯಿತು. ಅರ್ಥ ಆಗ್ತಿದೆಯಲ್ವಾ, ಅರ್ಥ ಆಗ್ತಿದೆಯಾ? ನೋಡಿ, ಎ ಡಿವೈಡ್ ಬೈ ಬಿ ಅಂತಂದರೆ ಏನಾಗ್ತಿದೆ, ಎ ಯು ಬಿ ಯ ಮಗಳು. ನೋಡಿ, ಎ ಇದನ್ನಲ್ವ, ಬಿ ಯ ಮಗಳು ಅಂತಂದು ಹೇಳ್ತಿದ್ದಾರೆ. ಬಿ ಯ ಮಗಳು ಯಾರು? ಎ. ಅದೇ ರೀತಿ ನೋಡಿ, ಆರ್ ಇದ್ರಲ್ವ, ಕ್ಯೂನ ಮಗಳು ಯಾರು? ಆರು ಅಲ್ವಾ, ರಿವರ್ಸ್ ಬರ್ತಿದೆ. ಆರ್ ಆರ್ ಏನಾಗಿದೆ, ಮಗಳಾಗ್ತಿದೆ, ಕ್ಯೂನ ಮಗಳು. ಇಲ್ಲಿ ಏನಾಗ್ತಿದೆ, ಮೇಲ್ ಆರ್ ಫೀಮೇಲ್ ಅಂತಂದು ಹೇಳಿ ಕೊಟ್ಟೇ ಇಲ್ಲ. ಓಕೆ, ಆಪ್ಷನಿಗೆ ಬರೋಣ. ಪಿ ಯು ಕ್ಯೂನ ಚಿಕ್ಕಪ್ಪ, ಪಿ ಇದನ್ನಲ್ವಾ, ಕ್ಯೂನ ಚಿಕ್ಕಪ್ಪ. ಓಕೆ, ಇವರಿಬ್ಬರಿಗೂ ಸಹೋದರ ಸಹೋದರಿ ಅಂದರೆ ಕ್ಯೂ ಏನಾಗಿರ್ತಾನೆ, ತಂದೆ ಆಗಿರ್ತಾನೆ ಅಲ್ವಾ. ತಂದೆ ಆಗಿರ್ತಾನೆ ಅಂತಂದರೆ ಚಿಕ್ಕಪ್ಪ ಅನ್ನೋದೇನು, ರಾಂಗ್. ಓ, ಇಲ್ಲಿ ಮೇಲೆ ಫೀಮೇಲ್ ಅಂತ ಕೊಟ್ಟಿಲ್ಲ, ಇದು ಕೂಡ ರಾಂಗ್, ಡೈರೆಕ್ಟರ್ ರಾಂಗ್. ಪಿ ಯು ಕ್ಯೂನ ತಂದೆ, ಪಿ ಏನು ಮಗ ಆಗಿರ್ದೇನೆ ಅಂತಂದು ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಕ್ಯೂ ಮಾತ್ರ ಮೇಲ್ ಫೀಮೇಲ್ ಅಂತ ಕೊಟ್ಟಿಲ್ಲ, ಇದು ಕೂಡ ರಾಂಗ್. ಪಿ ಯು ಕ್ಯೂನ ಸಹೋದರ, ಇದು ಕೂಡ ರಾಂಗ್. ಪಿ ಯು ಕ್ಯೂನ ಮಗ, ಓಕೆ, ಕ್ಯೂನ ಮಗ ಅಂತಂದು ಹೇಳ್ತಿದ್ದಾರೆ. ಯಾಕಂದರೆ ಹೇಳಿ, ಇಲ್ಲಿಗೆ ಪಿಗೇನೋ ಮೇಲ್ ಅಂತದ್ದು ಕೊಟ್ಟಿದ್ದಾರೆ, ಇದು ಮಾತ್ರ ರೈಟ್ ಆಗುತ್ತೆ. ಇದಕ್ಕೆ ಮಾತ್ರ ಯಾವುದನ್ನೇ ಕೊಟ್ಟಿಲ್ಲ, ಏನೋ ಮೇಲ್ ಆರ್ ಫೀಮೇಲ್ ಅಂತ ಕೊಟ್ಟಿಲ್ಲ. ಓಕೆ, ಇದಕ್ಕೆ ಮಗ ಅಂತಂದೇಳಿ ಪಕ್ಕ ಗೊತ್ತಾಗುತ್ತಾ, ಕ್ಯೂನ ಮಗ ಪಿ, ಕ್ಯೂನ ಮಗಳು ಆರು. ಓಕೆ, ಇಲ್ಲಿ ಮೇಲು ಫೀಮೇಲ್ ಅಂತ ಕೊಟ್ಬಿಟ್ರೆ, ಹಾಗಾಗಿ ಪಿ ಯು ಕ್ಯೂನ ಮಗ ಈಸ್ ದ ರೈಟ್ ಆನ್ಸರ್, 100% ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಆ್ಯಸ್ ಇಟ್ ಈಸ್ ಸೇಮ್, ಅದೇ ರೀತಿ ನೋಡೋಣ. ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಅಂದರೆ ಎ ಯು ಬಿನ ತಾಯಿ, ಎ ಇದನ್ನಲ್ವ, ಬಿನ ತಾಯಿ, ಬಿನ ತಾಯಿ ಎ. ನೋಡಿ, ಮತ್ತು ಬಿ ಮೈನಸ್ ಸಿ ಅಂತಂದರೆ ಎ ಯು ಬಿನ ಸಹೋದರ ಅಂತಂದರೆ ಯಾರು, ಬಿ ಯು ಸಿನ ಸಹೋದರ.
ದರ ದರ ಅಂತಂದ್ರೆ ಏನು ಇವನು ಮೇಲ್ ಸಿನ ಸಹೋದರ ಯಾರು ಬಿ ಮತ್ತೆ ನೋಡಿ ಸಿ ಡಿವೈಡೆಡ್ ಬೈ ಡಿ ಅಂತಂದ್ರೆ ಎ ಯು ಬಿ ನ ತಂದೆ ಅಂತಂದ್ರೆ ಸಿ ಯು ಡಿ ನ ತಂದೆ ಅಂತಂದ್ರೆ ಡಿ ಯ ತಂದೆ ಯಾರು ಸಿ ಸಾರಿ ಸರ್ ಡಿ ಯ ತಂದೆ ಯಾರು ಸಿ ತಂದೆ ಇವನು ಕೂಡ ಮೇಲ್ ಓಕೆ ಆಮೇಲೆ ಡಿ ಇಂಟು ಎಕ್ಸ್ ಇದೆ ನೋಡಿ ಡಿ ಇಂಟು ಇ ಅಲ್ವಾ ಡಿ ಇಂಟು ಇ ಇದೆ ಅಂತಂದರೆ ಎ ಬಿನ ಸಹೋದರಿ ಎ ಇದರಲ್ವಾ ಬಿನ ಸಹೋದರಿ ಅಂತಂದರೆ ಡಿ ಇನ ಸಹೋದರಿ ಇನ ಸಹೋದರಿ ಅಂತಂದರೆ ಏನಾಯ್ತಿದ್ದು ಫೀಮೇಲ್ ಆಯಿತು ಈಗ ಯಾವುದೇ ರೀತಿ ಮೇಲ್ ಅಥವಾ ಫೀಮೇಲ್ ಅಂತಂದೇಳಿ ಕೊಟ್ಟಿಲ್ಲ ಓಕೆ ಇವೆಲ್ಲವಕ್ಕೂ ಇದ್ದಾವೆ ಬಟ್ ಏನು ಈಗ ಮಾತ್ರ ಫೀಮೇಲೋ ಮೇಲ್ ಅಂತಂದೇಳಿ ಕೊಟ್ಟಿಲ್ಲ ಓಕೆ ಈಗೇನು ಕೇಳ್ತಿದ್ದಾರೆ ಡಿ ಯು ಹೇಗೆ ಏನಾಗಬೇಕು ಡಿ ಯು ಹೇಗೆ ನೋಡಿ ಡೀಲಿಂದ ತಗೊಂಡು ಹೇಗೆ ಏನಾಗಬೇಕಂತ ಕೇಳ್ತಿದ್ದಾರೆ ಓಕೆ ಏನಾಗಬೇಕು ಇಲ್ಲಿ ಫೀಮೇಲ್ ಇರೋದ್ರಿಂದ ಏನಾಗುತ್ತೆ ಎ ತಾಯಿ ಅಂತಂದರೆ ಮೊಮ್ಮಗಳು ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಫಸ್ಟಿಗೆ ಮೊಮ್ಮಗ ಕೊಟ್ಟೆ ಇದನ್ನೇನು ಹಾಕಿದರೆ ಹೊಗೆ ಹಾಕಿ ಅಂತೇಳಿ ಆ್ಯಕ್ಚುಲಿ ಹೇಳಿ ಇಲ್ಲಿ ಮೇಲ್ ಫೀಮೇಲ್ ಅಂತ ನೀಟಾಗಿ ಬರ್ಕೊಟ್ರೆ ಮಾತ್ರ ನಿಮಗೆ ಈಸಿಯಾಗಿ ಮೊಮ್ಮಗಳು ಅಂತಂದೇಳಿ ಆನ್ಸರ್ ಹಾಕ್ಬೋದು ಓಕೆ ಫೀಮೇಲ್ ಅಲ್ವಾ ಹಾಗಾಗಿ ನೆಕ್ಸ್ಟ್ ಒನ್ ನೋಡಿ ಇದು ಪಿ ಎಸ್ ಐಗೆ ರಿಪೀಟೆಡಾಗಿ ಕ್ವಶನ್ಸ್ ಬಂದಿರೋದಿದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟರಿಗೆ ಒಂದು 4 ವರ್ಷ 3 ವರ್ಷ ರಿಪೀಟೆಡಾಗಿ ಬಂದಿರೋ ಕ್ವಶನ್ಸ್ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಅದಕ್ಕೋಸ್ಕರ ತಗೊಂಡಿದ್ದೀನಿ ಇದನ್ನು 3 ಹೆಂಗಸರಲ್ಲಿ ನೋಡಿ 3 ಹೆಣ್ಮಕ್ಕಳಿದ್ರಂತೆ ಅದರಲ್ಲಿ ಏನು 2 ತಾಯಂದಿರು 2 ಪುತ್ರಿಯರು ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಎಗೆ ಸಂಬಂಧ ಹೊಂದಿದ್ದಾಳೆ ಓಕೆ 3 ಹೆಂಗಸರು ಅಂತ ಕೇಳ್ತಾರೆ ಎ ಬಿ ಸಿ 3 ಕೊಟ್ಟಿದ್ದಾರೆ ಅದರಲ್ಲಿ 2 ತಾಯಂದಿರು ಓಕೆ ಇದರಲ್ಲಿ ಯಾರು ತಾಯಿಯರು ಬಿ ಮತ್ತು ಸಿ ಎ ಸಾರಿ ಬಿ ಮತ್ತು ಎ ಏನು ತಾಯಿಯಂದಿರಾಗ್ತಾರೆ ಅಲ್ವಾ 2 ತಾಯಿಯಂದಿರು ಎನ ಮಗಳು ಬಿ ಬಿನ ಮಗಳು ಸಿ ಹಂಗಾದರೆ ತಾಯಿಯಂದಿರು ಯಾರು ಎ ಮತ್ತು ಬಿ ಆಯಿತು 2 ತಾಯಿಯಂದಿರು 2 ಪುತ್ರಿಯರು 2 ಪುತ್ರಿಯರು ಅಂದರೆ ಎಗೆ ಬಿ ಪುತ್ರಿ ಬಿಗೆ ಸಿ ಪುತ್ರಿ ಆಯ್ತಲ್ವಾ ಅರ್ಥ ಆಗ್ತಿದ್ದೆ ಅಲ್ವಾ ಇಷ್ಟ ಚೆನ್ನಾಗಿದೆಯಲ್ಲ ಕ್ವಶನ್ಸ್ ನೋಡಿ ಎ ಬಿ ಸಿ ಅನ್ನೋರು 3 ಹೆಣ್ಮಕ್ಳಿದ್ದಾರೆ ಅದರಲ್ಲಿ 2 ತಾಯಂದಿರು ಅಂತ ಹೇಳ್ತಿದ್ರೆ ಅಂತಂದರೆ ಏನು ತಾಯಿ ಬೀನು ತಾಯಿ ಯಾಕೆ ಹೇಳಿ ಏನ ಮಗಳು ಬಿ ಬಿನ ಮಗಳು ಸಿ 2 ತಾಯಿಯರಾದರೂ ಎ ಮತ್ತು ಬಿ 2 ಪುತ್ರಿಯರು ಅಂತಂದರೆ ಎಗೆ ಪುತ್ರಿಯಾರು ಬಿ ಬಿಗೆ ಪುತ್ರಿಯಾರು ಸಿ ಅವರೆಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಏನು ಸಂಬಂಧ ಕಿರಿಯವಳು ಯಾರು ಯಾರು ಸಿ ಇಸ್ ದ ಕಿರಿಯವಳು ಹಿರಿಯವಳು ಯಾರು ಎ ಇಸ್ ದ ಹಿರಿಯವಳು ಹಂಗಾರೆ ಏನು ಸಂಬಂಧ ಇವಳಿಗೆ ಅಜ್ಜಿ ಆಗ್ತಾಳೆ ಅಥವಾ ಮೊಮ್ಮಗಳು ಹೇಗೆ ಸಿ ಏನು ಮೊಮ್ಮಗಳು ಓಕೆ ಎಲ್ಲರೂ 3 ಹೆಂಗಸರು ಅಂತ ಕೊಟ್ಟಿದ್ದಾಗ ಸಿ ಏನಾಗ್ತಾಳೆ ಹೇಗೆ ಮೊಮ್ಮಗಳು ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಒನ್ ಓಕೆ ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗ್ತು ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ನಿಮ್ಮ ಎಜುಕೇಷನ್ ಗ್ರೂಪ್ಗಳಿಗೂ ನಿಮ್ಮ ಮನಸ್ಸಿಗೆಗಳನ್ನು ಕಮೆಂಟ್ ಮಾಡಿ ಓಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್